ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ನಾವು ಏಳು ಏಳು ಎರಡ್ ಸಾವಿರದ ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ ಸೊಡ್ರಿ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ವಾಟ್ ಆರ್ ದ ಪ್ರೊವಿಷನ್ಸ್ ಆಫ್ ಹೈ ಸಿ ಟ್ರೀಟೀಸ್ ಅಂದ್ರೆ ಈ ಹೈ ಸಿ ಟ್ರೀಟೀಸ್ ಬಗ್ಗೆ ಇರುವಂತಹ ಪ್ರೊವಿಷನ್ಸ್ ಏನಂತ ಕೇಳ್ತಿದ್ದಾರೆ ಸೊ ನಡ್ರಿ ಇದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಗೆ ಏನಪ್ಪ ಅಂದ್ರೆ ಇವೆಂಟ್ ಕ್ಲಾಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ ಸೊ ಇಲ್ಲಿ ಯು ಎನ್ ಕ್ಲಾಸ್ ಅಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ದ ಸಿ ಅಂತ ನಾವೇನ್ ಕರಿತೀವಲ್ಲ ಅದ್ರ ಬಗ್ಗೆ ಗೊತ್ತಿದ್ರೆ ನಿಮಗೆ ಮಾತ್ರ ಏನಪ್ಪ ಅಂದ್ರೆ ಈ ಹೈ ಸಿ ಅಂದ್ರೆ ಬಗ್ಗೆ ಆಗಿಂತ ಒಪ್ಪಂದ ಏನಾದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಸೊ ನೋಡ್ರಿ ಈ ಯು ಎನ್ ಕ್ಲಾಸ್ ನಾವೇನ್ ಮಾಡ್ತೀವಿ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತೆರಡರೇನ್ ಮಾಡ್ತೀವಪ್ಪ ಅಂದ್ರೆ ಅಳವಡಿಸ್ಕೊಳ್ತಾ ಹೋಗ್ತೀವಿ ಸೊ ನೋಡ್ರಿ ಈ ಒಂದು ಕನ್ವೆನ್ಷನ್ ಪ್ರಕಾರ ಅಥವಾ ಈ ಒಂದು ಸಮಾವೇಶದ ಪ್ರಕಾರ ಯಾವ್ದಂದ್ರೆ ಯು ಎನ್ ಕ್ಲಾಸ್ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾಫ್ ದ ಸಿ ಏನಿದೆಯಲ್ಲ ಇದೆಯಲ್ಲ ಇದ್ರ ಪ್ರಕಾರ ನೋಡ್ರಿ ನಾವೇನ್ ಮಾಡ್ತೀವಿ ಅಂದ್ರೆ ಸಮುದ್ರದ ನೀರುಗಳನ್ನ ಬೇರೆ ಬೇರೆ ವಿಧದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಡಿವೈಡ್ ಮಾಡ್ತಾ ಹೋಗ್ತೀವಿ ಫಸ್ಟ್ ಆಫ್ ಆಲ್ ನೋಡ್ರಿ ನಮ್ಮ ದೇಶದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಪ್ರತಿಯೊಂದು ದೇಶಕ್ಕೂ ಬೇಸ್ ಲೈನ್ ಅಂದ್ರೆ ಇದು ಯಾವ ತರನಾಗ ಅಂದ್ರೆ ಯಾವ ತರನಾಗಿ ನಮ್ಮ ಭೂ ಗಡಿ ಇದೆಯಲ್ಲ ಅದೇ ತರನಾಗಿ ಇದನ್ನ ನಾವೇನಂತ ಹೇಳ್ಬೋದಪ್ಪ ಅಂದ್ರೆ ಜಲ ಗಡಿ ಅಥವಾ ಸಮುದ್ರದ ಗಡಿಗಳಂತ ಅಂತ ಹೇಳಬಹುದು ಅಂದ್ರೆ ಇಲ್ಲಿವರೆಗೂ ನಮ್ಮ ಗಡಿ ಪ್ರದೇಶ ಇರುತ್ತೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಬೇಸ್ ಲೈನ್ ಅಂತ ಕರಿತೀವಿ ಅದಕ್ಕಿಂತ ಒಳಗಡೆ ಬರುವಂತ ನೀರನ್ನ ನಾವು ನೋಡ್ರಿ ಇಂಟರ್ನಲ್ ವಾಟರ್ಸ್ ಅಂತ ಕರಿತೀವಿ ಈ ಒಂದು ಬೇಸ್ ಲೈನ್ ಇಂದ ಹನ್ನೆರಡು ನಾಟಿಕಲ್ ಮೈಲ್ ಬರುವಂತ ಒಂದು ನೀರನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಟೆರಿಟೋರಿಯಲ್ ಸಿ ಅಂತ ಕರಿತೀವಿ ಈ ಹನ್ನೆರಡು ಮೀಟರ್ ನಾಟಿಕಲ್ ಮೈಲ್ ಇಂದ ಮತ್ತೆ ಹನ್ನೆರಡು ಮೀಟರ್ ನಾಟಿಕಲ್ ಮೈಲ್ಸ್ ಅಂದ್ರೆ ಬೇಸ್ ಲೈನ್ ಇಂದ ಒಟ್ಟು ಇಪ್ಪತ್ನಾಲ್ಕು ನಾಟಿಕಲ್ ಮೈಲ್ಸ್ ವರ್ಗೂ ಇರುವಂತ ಜಾಗವನ್ನು ನಾವೇನಂತ ಕರಿತೀವಿ ಅಂದ್ರೆ ಕಂಟಿಂಜಿಯಸ್ ಝೋನ್ ಅಂತ ಕರಿತೀವಿ ಅಂದ್ರೆ ಈ ಹನ್ನೆರಡು ನಾಟಿಕಲ್ಸ್ ಮೈಲ್ ಏನಿದೆ ಅಲ್ಲ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕಂಟಿಂಜಿಯಸ್ ಜೋನ್ ಅಂತ ಕರಿತೀವಿ ಜೊತೆಗೆ ನೋಡ್ರಿ ಟೆರಿಟೋರಿಯಲ್ ಇಂದ ಏನಪ್ಪ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೀವು ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಎಕನಾಮಿಕ್ ಆಕ್ಟಿವಿಟೀಸ್ ಏನಿದೆ ಫಾರ್ ಎಕ್ಸಾಂಪಲ್ ನೋಡ್ರಿ ಫಿಶಿಂಗ್ ಇರ್ಬೋದು ಕಮರ್ಷಿಯಲ್ ಫಿಶಿಂಗ್ ಇರ್ಬೋದು ಆ ತರನಾಗಿ ನೀವೇನ್ ಮಾಡಬಹುದಪ್ಪ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅನ್ನ ಯೂಸ್ ಮಾಡ್ಕೋಬಹುದಾಗಿದೆ ಈ ಹನ್ನೆರಡು ನಾಟಿಕೈಲ್ ಮೈಲ್ಸ್ ಅಥವಾ ಕಂಟಿನ್ಜಿಯಸ್ ಝೋನ್ಸ್ ಆದ್ಮೇಲೆ ಬರುವಂತಹ ಪ್ರದೇಶವನ್ನು ನಾವೇನಂತ ಕರಿತೀವಿ ಅಂದ್ರೆ ಹೈ ಸೀಸ್ ಅಂತ ಕರಿತೀವಿ ಸೊಡ್ರಿ ಈ ಟರ್ಮ್ಸ್ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಟೆರಿಟೋರಿಯಲ್ ಸೀವರೆಗೂ ಕೂಡ ಏನಪ್ಪ ಅಂದ್ರೆ ನಮ್ಮ ಅಧಿಕಾರ ಇರುತ್ತೆ ಅಂದ್ರೆ ಯಾವುದೇ ಒಂದು ನೇವಿ ಶಿಪ್ಸ್ ಏನಾದರೂ ನಮ್ಮ ಒಂದು ಟೆರಿಟೋರಿಯಲ್ ಒಳಗೆ ಬರಬೇಕಾದ್ರೆ ಫಸ್ಟ್ ಆಫ್ ಆಲ್ ಅವ್ರೇನ್ ಅಂದ್ರೆ ನಮ್ಮ ಒಂದು ಪರ್ಮಿಷನ್ ತಗೊಂಡು ಬರಬೇಕಾಗುತ್ತೆ ಅಂದ್ರೆ ಈಗ ಭಾರತದ ಒಂದು ಟೆರಿಟೋರಿಯಲ್ ನೋಡ್ರಿ ಬೇರೆ ದೇಶದ ಒಂದು ನಾವಿಕರ ಹಡಗ ಅಥವಾ ನೇವಲ್ ಶಿಪ್ ಆಗಲಿ ಏನೇ ಬಂದರೂ ಕೂಡ ಭಾರತದ ಪರ್ಮಿಷನ್ಸ್ ಇದ್ರೆ ಮಾತ್ರ ಬರಬೇಕಾಗುತ್ತೆ ಅದೇ ಹೈ ಸೀಸ್ ಒಳಗಡೆ ನೋಡ್ರಿ ಯಾವುದೇ ತರಹಂತ ಪರ್ಮಿಷನ್ಸ್ ಕೇಳುವಂತ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಇದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆಗಿರೋದ್ರಿಂದ ನೋಡ್ರಿ ಇಲ್ಲಿ ಕಮರ್ಷಿಯಲ್ ಫಿಶಿಂಗ್ ಇರಬಹುದು ಮತ್ತೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಏನಿದೆ ಅಂದ್ರೆ ಈ ಆರ್ಥಿಕತೆಗೆ ಸಂಬಂಧ ಆಗುವಂತ ಚಟುವಟಿಕೆಗಳು ಇಲ್ಲಿ ನಡೀತಾ ಇರ್ತವೆ ಹಾಗಾಗಿ ನೋಡ್ರಿ ಹೈ ಸೀಸ್ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಪ್ಪ ಅಂದ್ರೆ ಕಂಟಿನ್ಯಸ್ ಜೋನ್ ಆದ್ಮೇಲೆ ಬರುವಂತ ಪ್ರದೇಶ ಏನಿದೆ ಅಂದ್ರೆ ಒಟ್ಟು ಇಂಟರ್ನಲ್ ವಾಟರ್ಸ್ ಅಥವಾ ನಮ್ಮ ಬೇಸ್ ಲೈನ್ ಇಂದ ಇಪ್ಪತ್ನಾಲ್ಕು ನಾಟಿಕೈಲ್ಸ್ ಮೇಲೆ ಆದ್ಮೇಲೆ ಬರುವಂತ ಪ್ರದೇಶ ಏನಿದೆ ಅಲ್ಲ ಅದನ್ನ ನಾವು ಹೈ ಸೀಸ್ ಅಂತ ಕರಿತೀವಿ ಈ ಹೈ ಸೀಸ್ ಮೇಲೆ ಈಗ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ರೆ ಅದನ್ನು ನಾವು ಇಲ್ಲೇ ಮಾಡ್ತಿದೀವಿ ಅಂದ್ರೆ ಡಿಸ್ಕಶನ್ ಅನ್ನ ಮಾಡ್ತಿದೀವಿ ವೈ ಡಿಡ್ ದ ಸಮ್ ಡೆವಲಪ್ಡ್ ಕಂಟ್ರೀಸ್ ಅಪೋಸ್ ದ ಟ್ರೀಟಿ ಅಂದ್ರೆ ಯಾಕೆ ನೋಡ್ರಿ ಕೆಲವೊಂದಿಷ್ಟು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಇದನ್ನು ಅಪೋಸ್ ಮಾಡ್ತಾ ಇದ್ವಿ ಅದಕ್ಕೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಾವೆ ವಾಟ್ ಆರ್ ದ ಸಮ್ ವಾಟ್ ವೇರ್ ದ ಸಮ್ ಆಫ್ ದ ಮೋಸ್ಟ್ ಕಂಟೆಂಟಿಯಸ್ ಇಶ್ಯೂಸ್ ಇನ್ ದ ಮರೈನ್ ಬಯೋಟಿಸಿ ಬಯೋಡೈವರ್ಸಿಟಿ ಆಫ್ ಏರಿಯಾಸ್ ಪಿ ಅಂಡ್ ನ್ಯಾಷನಲ್ ಜ್ಯೂರಿಸ ಟ್ರೀಟಿ ಅಂದ್ರೆ ನೋಡ್ರಿ ಏನು ಕೆಲವೊಂದಿಷ್ಟು ವಿವಾದಾತ್ಮಕ ವಿಷಯಗಳಿವೆ ಎಸ್ಪೆಷಲಿ ಮರೈನ್ ಬಯೋಡೈವರ್ಸಿಟಿ ಒಳಗಡೆ ಅಂದ್ರೆ ನೋಡ್ರಿ ನಮ್ಮ ನ್ಯಾಷನಲ್ ಜ್ಯೂರಿಜಿಕ್ಷನ್ ಬಿಟ್ಟು ಅಂದ್ರೆ ಈಗ ನಮ್ದೇನು ಕಂಟಿನ್ಯೂಸ್ ಇದೆಯಲ್ಲ ಅದನ್ನ ಬಿಟ್ಟು ಉಳ್ಕಿದ ಕಡೆ ಏನ್ ಮಾಡಬಹುದು ಯಾವ ದೇಶದವರು ಬಂದು ಕೂಡ ಅಲ್ಲಿ ಏನ್ ಮಾಡಬಹುದು ಅಂದ್ರೆ ಫಿಶಿಂಗ್ ಆಕ್ಟಿವಿಟೀಸ್ ಮಾಡಬಹುದು ಆಯಿಲ್ ಎಕ್ಸ್ಪ್ಲೋರೇಷನ್ ಮಾಡಬಹುದು ನ್ಯಾಚುರಲ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಮಾಡ್ಬೋದು ಅಲ್ಲಿರುವಂತಹ ಕೆಲವೊಂದಿಷ್ಟು ವಿವಾದಾತ್ಮಕ ವಿಷಯಗಳೇನು ಎಸ್ಪೆಷಲಿ ಯಾವ್ದಕ್ ಸಂಬಂಧಪಟ್ಟಂತೆ ಮರೈನ್ ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂತೆ ಅಂದ್ರೆ ಸಮುದ್ರದಲ್ಲಿರುವಂತಹ ಜೀವ ವೈವಿಧ್ಯತೆಗೆ ಸಂಬಂಧಪಟ್ಟಂತೆ ಸೊ ನೋಡ್ರಿ ಸಮುದ್ರದಲ್ಲಿರುವಂತಹ ಜೀವ ವೈವಿಧ್ಯತೆಗೆ ಸಂಬಂಧಪಟ್ಟಂತೆ ಅಲ್ಲಿರುವಂತ ಕೆಲವೊಂದಿಷ್ಟು ವಿವಾದ ಹೇಳಿ ಏನು ಅಂತ ಹೇಳಿ ಕ್ವಶನ್ ಅನ್ನ ಮಾಡ್ತಿದ್ದಾರೆ ಜೂನ್ ಹತ್ತೊಂಬತ್ತನೇ ತಾರೀಕು ನೋಡ್ರಿ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆ ಏನ್ ಮಾಡತ್ತಂದ್ರೆ ಮರೈನ್ ಬಯೋಡೈವರ್ಸಿಟಿ ಏರಿಯಾದೊಳಗಡೆ ಏರಿಯಾಸ್ ಬಿಹೈಂಡ್ ನ್ಯಾಷನಲ್ ಜುರಿಜಿಕ್ಷನ್ ಅಥವಾ ನಾವು ಅದನ್ನೇನಂತ ಕರಿಬಹುದು ಅಂದ್ರೆ ಬಿಬಿಎನ್ಜೆ ಅಂತ ಕರಿಬಹುದು ಸೊ ನೋಡ್ರಿ ಇಲ್ಲಿ ಬಿಬಿಎನ್ಜೆ ಅಂದ್ರೆ ಏನಪ್ಪ ಅಂದ್ರೆ ಬಯೋಡೈವರ್ಸಿಟಿ ಆಫ್ ಏರಿಯಾಸ್ ಬಿಹೈಂಡ್ ನ್ಯಾಷನಲ್ ಜುರಿಜಿಕ್ಷನ್ ಅಥವಾ ಹೈ ಸಿ ಟ್ರೀಟಿ ಅಂತ ಕರಿಬಹುದು ಸೋಡ್ರಿ ಇದನ್ನ ಏನು ಮಾಡಿದ್ರ ಅಂದ್ರೆ ಅಡಾಪ್ಟ ಮಾಡ್ಕೊಂಡಿದ್ದಾರೆ ಇದೇನಪ್ಪ ಅಂದ್ರೆ ಯು ಎನ್ ಕ್ಲಾಸ್ ಒಳಗೆ ಆಗುವಂತ ಮೂರನೇ ಒಪ್ಪಂದ ಆಗಿದೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ದ ಸಿ ಏನಿದೆಯಲ್ಲ ಇದರಲ್ಲಿ ಆಗುವಂತ ಮೂರನೇ ಮೂರನೇ ಒಪ್ಪಂದ ಇದಾಗಿದೆ ಏನಪ್ಪ ಅಂದ್ರೆ ಎರಡು ಒಪ್ಪಂದಗಳಾಗಿದ್ದು ಫಸ್ಟ್ನೇ ಒಪ್ಪಂದದಲ್ಲಿ ಏನಾಗಿತ್ತು ಅಂದ್ರೆ ಅಂತಾರಾಷ್ಟ್ರೀಯ ಸಿ ಬರ್ಡ್ ಅಥಾರಿಟಿ ಏನಿದೆ ಸೀ ಬೆಡ್ ಅಥಾರಿಟಿ ಏನಿದಿಲ್ಲ ಇದು ಎಸ್ಟಾಬ್ಲಿಷ್ ಆದ್ರೆ ಎರಡನೇ ಒಪ್ಪಂದದಲ್ಲಿ ತೊಂಬತ್ತೈದರ ಒಪ್ಪಂದದಲ್ಲಿ ನೋಡ್ರಿ ಫಿಶ್ ಸ್ಟಾಕ್ ಎಕ್ಸ್ ಅಗ್ರಿಮೆಂಟ್ ಏನಾಗಿತ್ತಪ್ಪ ಅಂದ್ರೆ ಒಪ್ಪಂದವಾಗಿತ್ತು ಹಾಗಾದ್ರೆ ಯಾವಾಗ ಈ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಈ ಒಂದು ಸಮುದ್ರದ ಬಯೋಡೈವರ್ಸಿಟಿ ಏನಿದೆ ಅಥವಾ ಸಮುದ್ರದ ವಾತಾವರಣವನ್ನು ಕಾಪಾಡುವಂತ ಒಂದು ಐಡಿಯಾ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಎರಡ್ ಸಾವಿರದ ಎರಡರಿಂದ ಸ್ಟಾರ್ಟ್ ಆಗುತ್ತೆ ಎರಡ್ ಸಾವಿರದ ಎಂಟರ ಹೊತ್ತಿಗೆ ಅಂದ್ರೆ ಎರಡ್ ಸಾವಿರದ ಎಂಟರ ಹೊತ್ತಿಗೆ ಏನಾಗತ್ತಪ್ಪ ಅಂದ್ರೆ ಒಂದು ಅಗ್ರಿಮೆಂಟ್ ಬೇಕು ಈ ಒಂದು ನಾವು ಸಮುದ್ರದ ವಾತಾವರಣವನ್ನು ನಾವು ಕಾಪಾಡ್ತೀವಿ ಅಂದ್ರೆ ಅಲ್ಲಿ ಒಂದು ಅಗ್ರಿಮೆಂಟ್ ಇರಬೇಕು ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಕ್ಕೆ ಅವಕಾಶವನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ನಾವೇನ್ ಮಾಡಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ಆಕ್ಷನ್ಸ್ನ ತೆಗೆದುಕೊಳ್ಬೇಕಂತ ಹೇಳ್ತಾರೆ ಇದಾದ್ಮೇಲೆ ನೋಡ್ರಿ ಎರಡ್ ಸಾವಿರದ ಹದಿನೈದು ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಥವಾ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಏನಿದೆಯಲ್ಲ ಅವ್ರೇನ್ ಮಾಡ್ತಾರೆ ಅಂದ್ರೆ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ತಾರೆ ಈ ರೆಸೊಲ್ಯೂಷನ್ ಪ್ರಕಾರ ನೋಡ್ರಿ ಒಂದು ಪ್ರಿಪರೇಟರಿ ಕಮಿಟಿ ಸ್ಥಾಪನೆ ಆಗುತ್ತೆ ಈ ಪ್ರಿಪರೇಟರಿ ಕಮಿಟಿಯ ಮುಖ್ಯ ಉದ್ದೇಶ ಏನಾಗಿರುತ್ತೆ ಈ ಒಂದು ಒಪ್ಪಂದ ಮಾಡಿಸೋದು ಅಂದ್ರೆ ಸಮುದ್ರದ ವಾತಾವರಣ ಏನು ಹಾಳಾಗ್ತಿದೆಯಲ್ಲ ಅದನ್ನು ಕಾಪಾಡೋದಕ್ಕೆ ಒಂದು ಒಪ್ಪಂದವನ್ನ ಮಾಡಿಸೋದೇ ಪ್ರಿಪರೇಟರಿ ಕಮಿಟಿಯ ಮುಖ್ಯ ಗುರಿಯಾಗಿರುತ್ತೆ ಈ ಕಮಿಟಿ ನೋಡ್ರಿ ಏನ್ ಮಾಡತ್ತಂದ್ರೆ ಕೆಲವೊಂದಿಷ್ಟು ಇಂಟರ್ ಗವರ್ಮೆಂಟಲ್ ಕಾನ್ಫರೆನ್ಸ್ ಹೋಲ್ಡ್ ಮಾಡಕ್ಕೆ ಅಂತಾರಾಷ್ಟ್ರೀಯ ಅಥವಾ ಅಂತರ್ ಸರ್ಕಾರಗಳ ಮಧ್ಯೆ ನಾವೇನ್ ಹೇಳ್ಬೋದಪ್ಪ ಅಂದ್ರೆ ವಿದೇಶಿ ಸರ್ಕಾರಗಳ ಮಧ್ಯೆ ಏನಾಗಬೇಕಂದ್ರೆ ಕೆಲವೊಂದಿಷ್ಟು ಸಮಾವೇಶಗಳಾಗಬೇಕಂತ ಹೇಳಿ ರೆಫರೆನ್ಸ್ ಅನ್ನ ಮಾಡುತ್ತೆ ಅಥವಾ ಶಿಫಾರಸುಗಳನ್ನು ಮಾಡ್ತಾ ಹೋಗುತ್ತೆ ಇದಾದ್ಮೇಲೆ ನೋಡ್ರಿ ಬಹಳಷ್ಟು ಸರಿ ಮಾತುಕತೆಗಳಾದ್ಮೇಲೆ ಏನಪ್ಪಾ ಅಂದ್ರೆ ಎಸ್ಪೆಷಲಿ ಈ ಒಂದು ವಿದೇಶಿ ಸರ್ಕಾರಗಳ ಮಧ್ಯೆ ಅಥವಾ ಅಂತರ್ ಸರ್ಕಾರಗಳ ಮಧ್ಯೆ ನಾವೇನಪ್ಪ ಅಂದ್ರೆ ಇಂಟರ್ ಗವರ್ಮೆಂಟಲ್ ಕಾನ್ಫರೆನ್ಸ್ ಅಲ್ಲಿ ಮಾತುಕತೆಗಳಾದ್ಮೇಲೆ ನೋಡ್ರಿ ಈ ಒಂದು ಒಪ್ಪಂದವನ್ನು ಏನ್ ಮಾಡ್ತಾರೆ ಅಂದ್ರೆ ಅಡಾಪ್ಟ್ ಅನ್ನ ಮಾಡ್ಕೊಂತಾರೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೋಡ್ರಿ ಈ ಟ್ರೀಟಿಯ ಮುಖ್ಯ ಉದ್ದೇಶಗಳ ಏನಾಗಿರುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ರೆಗ್ಯುಲೇಷನ್ಸ್ ಏನಿದೆ ಅಂದ್ರೆ ಅಂತಾರಾಷ್ಟ್ರೀಯವಾಗಿರುವಂಥ ನಿಯಂತ್ರಣಗಳಿವೆ ಯಾವುದಕ್ಕೋಸ್ಕರ ಅಂದ್ರೆ ನೋಡ್ರಿ ಈ ಓಷನ್ಸ್ ಅಥವಾ ಸಮುದ್ರಗಳಲ್ಲಿರುವಂಥ ಜೀವಗಳು ಮತ್ತೆ ನಮ್ಮ ನ್ಯಾಷನಲ್ ಜೂರಿಸಿಕ್ಷನ್ ಬಿಟ್ಟು ಅಂದ್ರೆ ಈಗ ನೋಡ್ರಿ ನಮಗೆ ಕಂಟಿನ್ಯೂಯಸ್ ಝೋನ್ವರೆಗೂ ಮಾತ್ರ ಏನು ಅಧಿಕಾರ ಇದೆಯಲ್ಲ ಇದನ್ನು ಬಿಟ್ಟು ಹೈ ಸಿ ಲೆವೆಲ್ ಒಳಗಿರಬಹುದು ಅಥವಾ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲಿ ಏನು ಈ ಒಂದು ಸಮುದ್ರದ ಜೀವಿಗಳಿದ್ದಾವೆ ಅಂದ್ರೆ ನೋಡ್ರಿ ಸಮುದ್ರದಲ್ಲಿ ಕೇವಲ ಏನಪ್ಪ ಅಂದ್ರೆ ಮೀನು ತಿಮಿಂಗ್ಳು ಈ ತರದ ಜೀವಿಗಳು ಮಾತ್ರ ಇರಲ್ಲ ಕೋರಲ್ ರೀಫ್ಸ್ ಇರುತ್ತೆ ಬೇರೆ ಬೇರೆ ಆಯಿಲ್ ರಿಸರ್ವ್ಸ್ ಇರುತ್ತೆ ಮತ್ತೆ ಗ್ಯಾಸ್ ರಿಸರ್ವ್ಸ್ ಇರುತ್ತೆ ಇದನ್ನ ಕಾಪಾಡುವಂತ ಹೊಣೆಯನ್ನ ಅದಕ್ಕೋಸ್ಕರ ಏನ್ ಬೇಕಾಗತ್ತೆಂದ್ರೆ ಇದನ್ನ ಕಾಪಾಡುವಂತ ಹೊಣೆ ಮತ್ತೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಇದ್ರ ಜೊತೆಗೆ ನೋಡ್ರಿ ಇದಕ್ಕೆಲ್ಲಾನು ಯಾವ್ದರಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯ ಒಂದು ಸಹಕಾರದಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಸಮುದ್ರದಲ್ಲಿರುವಂತಹ ಜೀವಿಗಳನ್ನ ಕಾಪಾಡೋದಕ್ಕೆ ನಮಗೇನಪ್ಪ ಅಂದ್ರೆ ಒಂದು ಜುರಿ ಶಿಕ್ಷನ್ ಬೇಕು ಈ ಜುರಿ ಶಿಕ್ಷನ್ ಕೂಡ ಯಾವ್ದರಿಂದ ಆಗ್ಬೇಕಂದ್ರೆ ಅಂತಾರಾಷ್ಟ್ರೀಯ ಸಹಕಾರದಿಂದ ಆಗ್ಬೇಕಾಗತ್ತೆ ಹಾಗಾದ್ರೆ ಈ ಒಪ್ಪಂದ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ ನೋಡ್ರಿ ಈ ಒಪ್ಪಂದದ ಮುಖ್ಯ ಗುರಿ ಏನಿರೋದಪ್ಪ ಅಂದ್ರೆ ಸಮುದ್ರದಲ್ಲಿ ಏನು ಒಂದು ಕೆಲವೊಂದಿಷ್ಟು ಕ್ರಿಟಿಕಲ್ ಇಶ್ಯೂಸ್ ಇದೆ ಕೆಲವೊಂದಿಷ್ಟು ಸಮಸ್ಯೆಗಳಿದೆಯಲ್ಲ ಅವುಗಳನ್ನ ಸಾಲ್ವ್ ಮಾಡೋದು ಏನೇನ್ ಸಮಸ್ಯೆಗಳಿದೆ ಅಂದ್ರೆ ನೋಡ್ರಿ ಸಮುದ್ರದ ತಾಪಮಾನ ಏನಪ್ಪಾ ಅಂದ್ರೆ ಸಮುದ್ರ ಮೇಲ್ಮೈ ತಾಪಮಾನ ಏನ್ ದಿನೇ ದಿನೇ ಜಾಸ್ತಿ ಆಗ್ತತ್ತಲ್ಲ ಅದನ್ನ ಕಮ್ಮಿ ಮಾಡೋದು ಜೊತೆಗೆ ನೋಡ್ರಿ ಮರೈನ್ ಬಯೋಡೈವರ್ಸಿಟಿ ಓವರ್ ಎಕ್ಸ್ಪ್ಲೋಟೇಷನ್ ಅಂದ್ರೆ ಸಮುದ್ರದಲ್ಲಿರುವಂತ ಜೀವ ಜಗತ್ತನ್ನ ನಾವೇನು ತುಂಬಾ ದುರ್ಬಳಕೆ ಮಾಡ್ತಿದ್ವಿ ಅಲ್ಲ ಅದನ್ನ ಕಮ್ಮಿ ಮಾಡೋದು ಆಮೇಲೆ ನೋಡ್ರಿ ಓವರ್ ಫಿಶಿಂಗ್ ಅಂದ್ರೆ ನಮ್ಗೆ ಎಷ್ಟು ರಿಕ್ವೈರ್ಡ್ ಇದೆ ಅದಕ್ಕಿಂತ ಜಾಸ್ತಿ ನಾವೇನಪ್ಪ ಅಂದ್ರೆ ಮೀನುಗಾರಿಕೆನ ಮಾಡೋದು ಜೊತೆಗೆ ಕರಾವಳಿ ಪ್ರದೇಶದಲ್ಲಿ ನೋಡ್ರಿ ಮಾಲಿನ್ಯ ಜಾಸ್ತಿ ಆಗಿರೋದು ಇದಾದ್ಮೇಲೆ ನಾವೇನಪ್ಪ ಅಂದ್ರೆ ನಮ್ಮ ನ್ಯಾಷನಲ್ ಜೂರಿಕ್ಷನ್ ಬಿಟ್ಟು ಅಂದ್ರೆ ಕಂಟಿಂಜಿಯಸ್ ಝೋನ್ ಬಿಟ್ಟು ಅದ್ರ ಮುಂದೆ ಕಂಟಿನ್ಯೂಯಸ್ ಜೋನ್ ಆದ್ಮೇಲೆ ನೋಡ್ರಿ ನಾವೇನ್ ಮಾಡ್ತೀವಿ ಅಂದ್ರೆ ಅಸ್ಥಿರತವಾದಂತಹ ಅಥವಾ ಅಸುಸ್ಥಿರವಾದಂತಹ ಅಭ್ಯಾಸಗಳನ್ನ ಅಳವಡಿಸ್ಕೊಂಡಿದ್ವಿ ಅಂದ್ರೆ ಅವು ಸಸ್ಟೈನೇಬಲ್ ಆಗಿರಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವೇನಾದ್ರೂ ಮೀನುಗಾರಿಕೆ ಮಾಡಿದ್ರೆ ನಾಳೆ ಬಂದಾಗೂ ಸಹ ನಿಮ್ಗೆ ಅಲ್ಲೇನಪ್ಪ ಅಂದ್ರೆ ಮೀನುಗಳು ಸಿಗಬೇಕು ಆ ತರನಾಗಿ ನೀವೇನಪ್ಪ ಅಂದ್ರೆ ಸುಸ್ಥಿರವಾಗಿ ಅಲ್ಲಿ ಮೀನುಗಾರಿಕೆನ ಮಾಡಬೇಕಾಗುತ್ತೆ ಆದ್ರೆ ನಾವಿಲ್ಲಿ ಏನು ಮಾಡ್ತಿದ್ವಿ ಅಂದ್ರೆ ಮನುಷ್ಯನ ದುರಾಸೆಯಿಂದ ಅಲ್ಲಿ ಓವರ್ ಎಕ್ಸ್ಪ್ಲಾಟೇಷನ್ ಮಾಡ್ತಿದ್ವಿ ಅಂದ್ರೆ ಅತಿಯಾದ ಆಸೆಯಿಂದ ನಾವೇನಪ್ಪ ಅಂದ್ರೆ ದುರ್ಬಳಕೆಯನ್ನ ಮಾಡ್ತಿದ್ವಿ ಅವುಗಳನ್ನ ನಿಲ್ಲಿಸಬೇಕಾಗತ್ತೆ ಇದಕ್ಕಿರುವಂತಹ ಮೊದಲನೇ ಹೆಜ್ಜೆ ಏನಪ್ಪ ಅಂದ್ರೆ ಒಂದು ಮರೈನ್ ಪ್ರೊಟೆಕ್ಟೆಡ್ ಏರಿಯಾನ ಮಾಡಬೇಕಾಗುತ್ತೆ ಇದರಿಂದ ನೋಡ್ರಿ ಈ ಒಂದು ಸಮುದ್ರದಲ್ಲಿ ಏನು ಜೀವಿಗಳಿಗೆ ಮನುಷ್ಯನಿಂದ ಹಾನಿ ಆಗ್ತಾ ಇದೆಯಲ್ಲ ಅವುಗಳನ್ನ ನಾವೇನ್ ಮಾಡಬಹುದಪ್ಪ ಅಂದ್ರೆ ತಡೀಬಹುದಾಗಿದೆ ಅದಕ್ಕೋಸ್ಕರ ಈಗ ಏನ್ ಅಂದ್ರೆ ತ್ರೀ ಕ್ವಾರ್ಟರ್ಲಿ ಮೆಜಾರಿಟಿ ವೋಟ್ ಅಂತ ಮಾಡ್ತಿದ್ದಾರೆ ಸೊಟ್ರಿ ಈ ತ್ರೀ ಕ್ವಾರ್ಟರ್ಲಿ ಮೆಜಾರಿಟಿ ವೋಟ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಯಾವ್ದಾದ್ರೂ ಒಂದು ಪಾರ್ಟಿ ಏನಾದರೂ ಅಥವಾ ಎರಡು ಪಾರ್ಟಿ ಏನಾದರೂ ಈ ಡಿಸಿಷನ್ ಅನ್ನ ಬ್ಲಾಕ್ ಮಾಡಿದ್ರೆ ಅದನ್ನು ತಪ್ಪಿಸೋದಕ್ಕೋಸ್ಕರ ನೋಡ್ರಿ ಈ ತ್ರೀ ಕ್ವಾರ್ಟರ್ಲಿ ಮೆಜಾರಿಟಿ ವೋಟ್ ಮಾಡ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಕೆಲವೊಂದಿಷ್ಟು ಫೇರ್ ಬೆನಿಫಿಟ್ಸ್ ಅನ್ನ ಹೇಳೋದಾದ್ರೆ ನೋಡ್ರಿ ಕೆಲವೊಂದ್ ಕಡೆ ಏನ್ ಹೇಳ್ತಾರೆ ಈ ಮರೈನ್ ಜೆನೆಟಿಕ್ ರಿಸೋರ್ಸ್ ಏನಿದೆ ಅಂದ್ರೆ ಈಗ ನೋಡ್ರಿ ಮನುಷ್ಯನಲ್ಲಿ ಯಾವ ತರನಾಗಿ ಜೆನೆಟಿಕ್ ಇದೆಯಲ್ಲ ಅದೇ ತರನಾಗಿ ಮರೈನ್ ಜೆನೆಟಿಕ್ ರಿಸೋರ್ಸ್ ಇರೋದನ್ನ ಅಂದ್ರೆ ಸೈಂಟಿಫಿಕ್ ಇನ್ಫಾರ್ಮೇಶನ್ ಅಂದ್ರೆ ವಿಜ್ಞಾನದ ಮಾಹಿತಿಗಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಬೇಕು ಭಾರತದಲ್ಲಿ ಏನಾದ್ರೂ ಈ ಸಮುದ್ರದಲ್ಲಿರುವಂತಹ ಜೀವಿಗಳ ಬಗ್ಗೆ ಜೆನೆಟಿಕ್ ಇನ್ಫಾರ್ಮೇಶನ್ ಇದ್ರೆ ಅದನ್ನ ಬೇರೆ ದೇಶಕ್ಕೆ ಹಂಚೋದಿರ್ಬೋದು ಜೊತೆಗೆ ನೋಡ್ರಿ ಅಲ್ಲಿ ಏನಾದ್ರೂ ಮಾನಿಟರಿ ಬೆನಿಫಿಟ್ಸ್ ಇದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಕೆಲವೊಂದಿಷ್ಟು ಫಿಶಿಂಗ್ಸ್ ಅಲ್ಲಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ಕಫ್ ಸಿರಫಿ ಕಾರ್ಡ್ ಲಿವರ್ ಆಯಿಲ್ ಏನು ಯೂಸ್ ಮಾಡ್ತೀವಲ್ಲ ಆ ತರದೇನಾದ್ರೂ ಬೆನಿಫಿಟ್ಸ್ ಇದ್ರೆ ಅದನ್ನು ಸಹ ಹೇಳೋದ್ರ ಮೂಲಕ ನಾವೇನ್ ಅಂದ್ರೆ ಒಬ್ಬೊಬ್ರು ಆರ್ಥಿಕವಾಗಿನೂ ಕೂಡ ಅನುಕೂಲಕರ ಮಾಡಬಹುದು ಜೊತೆಗೆ ಸೈಂಟಿಫಿಕ್ ಸ್ಟಡಿಗೆ ಏನು ಬೇಕಲ್ಲ ಆ ಮಾಹಿತಿಯನ್ನು ನಾವು ಕೊಡಬಹುದಾಗಿದೆ ಇದನ್ನೆಲ್ಲ ಮಾಡೋದಕ್ಕೋಸ್ಕರ ನೋಡ್ರಿ ಅಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಒಂದು ಕ್ಲಿಯರ್ ಹೌಸ್ ಮೆಕಾನಿಸಮ್ ನ ಮಾಡ್ತಿದ್ದಾರೆ ಈ ಒಂದು ಮೆಕಾನಿಸಮ್ಸ್ ಮೂಲಕ ನೋಡ್ರಿ ಮಾಹಿತಿ ಏನಿದೆ ಎಸ್ಪೆಷಲಿ ಮರೈನ್ ಪ್ರೊಟೆಕ್ಟೆಡ್ ಏರಿಯಾಸ್ ಇರಬಹುದು ಅಥವಾ ಮರೈನ್ ಜೆನೆಟಿಕ್ ರಿಸೋರ್ಸ್ ಇರಬಹುದು ಈ ಒಂದು ಮಾಹಿತಿನ ಒಂದಕ್ಕೊಂದು ಕಂಟ್ರಿ ಶೇರ್ ಮಾಡೋದು ಜೊತೆಗೆ ನೋಡ್ರಿ ಇದೇನಾಗಿರುತ್ತೆ ಏರಿಯಾ ಬೇಸ್ಡ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಅನ್ನ ಹೊಂದಿರುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಏರಿಯಾಸ್ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಇದನ್ನ ಮ್ಯಾನೇಜ್ ಮಾಡಬೇಕು ಅಥವಾ ನಿಯಂತ್ರಣಗಳನ್ನ ಮಾಡಬೇಕಾಗಿರುತ್ತೆ ಮಾಡಿರೋದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲೇನು ಪಾರದರ್ಶಕತೆ ಇಲ್ಲಲ್ಲ ಆ ಪಾರದರ್ಶಕತೆಯನ್ನ ತರೋದಕ್ಕೋಸ್ಕರ ನೋಡ್ರಿ ಈ ಒಂದು ಏನ್ ಮಾಡಿದ್ದಾರೆ ಅಂದ್ರೆ ಕ್ಲಿಯರ್ ಹೌಸ್ ಮೆಕ್ಯಾನಿಸಮ್ ಅನ್ನ ಮಾಡಿದ್ದಾರೆ ಆಮೇಲೆ ಈ ಒಂದು ಒಪ್ಪಂದದ ಕೊನೆಯ ಒಂದು ನಾವೇನಪ್ಪ ಅಂದ್ರೆ ಕಂಬ ಯಾವುದು ಸ್ತಂಭ ಯಾವುದು ಅಂದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಹೇಳ್ಬೋದು ಅಂದ್ರೆ ಈಗ ನೋಡ್ರಿ ನಮ್ಮ ಕೆಲವೊಂದು ಸಣ್ಣ ಸಣ್ಣ ದೇಶಗಳಲ್ಲಿ ಏನು ತಂತ್ರಜ್ಞಾನಗಳಲ್ಲಿ ಅಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಮಾಡೋದಿರಬಹುದು ಜೊತೆಗೆ ಮರೈನ್ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಳ್ಳೋದು ಇದರ ಕೊನೆಯ ಪಿಲ್ಲರ್ ಆಗಿದೆ ಜೊತೆಗೆ ನೋಡ್ರಿ ಸೈಂಟಿಫಿಕ್ ಮತ್ತೆ ಟೆಕ್ನಿಕಲ್ ಬಾಡಿ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ಮಹತ್ವರವಾದ ಪಾತ್ರವನ್ನ ವಹಿಸುತ್ತೆ ಸೊ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಎನ್ವೈರೋಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಕ್ಯಾರಿ ಔಟ್ ಮಾಡ್ತಾರೆ ಅಂದ್ರೆ ಈ ಒಂದು ಸಮುದ್ರದಲ್ಲಿ ಎಷ್ಟು ಹಾನಿಯಾಗಿದೆ ಮತ್ತೆ ಇನ್ನೂ ನಾವು ಏನೇನ್ ಮಾಡಿದ್ರೆ ಈ ಹಾನಿಯನ್ನು ನಾವು ಸರಿದುಗಿಸಬಹುದು ಈ ತರದ ಒಂದು ನೋಡ್ರಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನು ಅವರು ಕ್ಯಾರಿ ಮಾಡ್ತಾರೆ ಅದೇ ತರನಾಗ್ ಏನ್ ಅಂದ್ರೆ ಈ ಒಂದು ಸೈಂಟಿಫಿಕ್ ಮತ್ತೆ ಟೆಕ್ನಿಕಲ್ ಬಾಡಿ ಏನ್ ಮಾಡತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಜೊತೆಗೆ ನೋಡ್ರಿ ಗೈಡ್ ಲೈನ್ಸ್ ಅನ್ನ ಹೇಳುತ್ತೆ ಅಂದ್ರೆ ನೀವೇನಾದ್ರೂ ನೀವೇ ಸ್ವತಃ ಈ ಒಂದು ಎಕ್ಸರ್ಸೈಸ್ ಅನ್ನ ತೆಗೆದುಕೊಳ್ತಾ ಇದ್ರೆ ಎನ್ವೈರೋಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ತೆಗೆದುಕೊಳ್ತಿದ್ರೆ ಏನೇನು ಸ್ಟ್ಯಾಂಡರ್ಡ್ಸ್ ಅನ್ನ ಇರಬೇಕು ಮತ್ತೆ ಏನೇನು ಗೈಡ್ ಲೈನ್ಸ್ ಇರಬೇಕು ಅನ್ನೋದನ್ನ ಹೇಳ್ತಾರೆ ಜೊತೆಗೆ ನೋಡ್ರಿ ಯಾವೆಲ್ಲ ದೇಶಗಳ ಕೆಪಾಸಿಟಿನ ಹೊಂದಿಲ್ಲಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ದೇಶಗಳಿಗೆ ಸಹಾಯವನ್ನ ಮಾಡ್ತಾರೆ ಯಾವ್ದಕ್ಕೋಸ್ಕರ ಈ ಒಂದು ಅಸೆಸ್ಮೆಂಟ್ ಅನ್ನ ಮಾಡೋದಕ್ಕೋಸ್ಕರ ನೋಡ್ರಿ ಸಹಾಯವನ್ನ ಮಾಡ್ತಾರೆ ಈ ಒಂದು ಫೆಸಿಲಿಟಿ ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಎಲ್ಲಾ ಪಾರ್ಟೀಸ್ಗಳು ಕೂಡಿ ಕೆಲಸ ಮಾಡೋದ್ರಿಂದ ನೋಡ್ರಿ ನಾವ್ ಎಷ್ಟು ಹಿಂದೆ ಇದೀವಿ ಅಂದ್ರೆ ಈಗ ನಮ್ಮ ಮರೈನ್ ಬಯೋಡೈವರ್ಸಿಟಿ ಎಷ್ಟು ಹಾಳಾಗಿದೆ ಇನ್ನೇನೇನ್ ಕೆಪಾಸಿಟಿ ಬಿಲ್ಡಿಂಗ್ ಎಕ್ಸರ್ಸೈಸ್ ಅನ್ನ ತೆಗೆದುಕೊಂಡ್ರೆ ನಾವು ಅದನ್ನ ಸರಿದೂಗಿಸಬಹುದು ಅನ್ನೋದು ಗೊತ್ತಾಗುತ್ತೆ ಇದ್ರ ಜೊತೆಗೆ ನೋಡ್ರಿ ನಾವು ಫ್ಯೂಚರ್ ಅಲ್ಲಿ ಏನಾದ್ರೂ ಇಂಪ್ಯಾಕ್ಟ್ ಆಗದಿದ್ರೆ ಅದನ್ನು ಯಾವ ತರನಾಗಿ ತಡೀಬಹುದು ಜೊತೆಗೆ ಏನೇನು ಡಾಟಾ ಗ್ಯಾಪ್ಸ್ ಇದೆಯಲ್ಲ ಅದನ್ನು ಕೂಡ ತಿಳ್ಕೊಂಡು ನಾವು ಫಸ್ಟ್ ಆಫ್ ಆಲ್ ಏನ್ ಮಾಡಬಹುದು ಅಂದ್ರೆ ನಮ್ಮ ಪಿಯೋರಿಟೀಸ್ ಯಾವ್ದು ಅಂದ್ರೆ ನಮ್ಮ ಆದ್ಯತೆಗಳು ಯಾವ್ದು ಅದಕ್ಕೆ ನಾವ್ ಏನ್ ಮಾಡಬಹುದಪ್ಪ ಅಂದ್ರೆ ಹೆಚ್ಚಿನ ಒಲವನ್ನ ತೋರಿಸಬಹುದು ಅಥವಾ ನಮ್ಮ ಪ್ರಿಯಾರಿಟಿ ಸೆಕ್ಟರ್ ಮೇಲೆ ನಾವೇನ್ ಮಾಡಬಹುದು ಅಂದ್ರೆ ಕೆಲಸಗಳನ್ನ ಮಾಡಬಹುದಾಗಿದೆ ಈ ಒಪ್ಪಂದ ಸೈನ್ ಆಗ್ಬೇಕಾದ್ರೆ ಯಾಕೆಷ್ಟು ಸಮಯ ತೆಗೆದುಕೊಳ್ತಂದ್ರೆ ಸೊಡ್ರಿ ಈ ಮರೈನ್ ಜೆನೆಟಿಕ್ ರಿಸೋರ್ಸ್ ಏನಿದೆ ಇದೇನಪ್ಪ ಅಂದ್ರೆ ತುಂಬಾ ವಿವಾದಾತ್ಮಕ ವಿಷಯವಾಗಿತ್ತು ಇಲ್ಲಿ ನೋಡ್ರಿ ಎಲ್ಲಾ ಒಂದು ಪಾರ್ಟೀಸ್ ಏನಿದೆ ಅಥವಾ ಎಲ್ಲಾ ದೇಶಗಳೇನ್ ಮಾಡಬೇಕಪ್ಪ ಅಂದ್ರೆ ಅವರಿಗಿರುವಂತಹ ಇನ್ಫಾರ್ಮೇಶನ್ಸ್ ಏನ್ ಮಾಡ್ಬೇಕಂದ್ರೆ ಶೇರ್ ಮಾಡಬೇಕಾಗತ್ತೆ ಎಸ್ಪೆಷಲಿ ಯಾವ್ದ್ರ ಮೇಲೆಪ್ಪ ಅಂದ್ರೆ ಯಾವ್ದೆಲ್ಲ ಪ್ರೊಟೆಕ್ಟೆಡ್ ಏರಿಯಾಸ್ ಇದೆ ಮತ್ತೆ ಏನೆಲ್ಲ ಟೆಕ್ನಿಕಲ್ ಸಪೋರ್ಟ್ ಅನ್ನ ತೆಗೆದುಕೊಂಡಿದ್ದಾರೆ ಏನೆಲ್ಲ ಸೈಂಟಿಫಿಕ್ ಮತ್ತೆ ಏರಿಯಾ ಬೇಸ್ಡ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ತಿಳಿಸ್ಬೇಕಾಗತ್ತೆ ಜೊತೆಗೆ ನೋಡ್ರಿ ಈ ಸಬ್ಜೆಕ್ಟ್ ಮೇಲೆ ನೆಗೋಸಿಯೇಷನ್ಸ್ ಇದೆಯಲ್ಲ ಇದೇ ತುಂಬಾ ಜಾಸ್ತಿ ಸಮಯದವರೆಗೆ ತೆಗೆದುಕೊಳ್ತು ಇದರಿಂದ ಏನಾಯ್ತಪ್ಪ ಅಂದ್ರೆ ನಮಗೆ ಬಹಳಷ್ಟು ಸಮಯ ಹಿಡಿತು ಜೊತೆಗೆ ನೋಡ್ರಿ ಇಲ್ಲಿ ಇಷ್ಟು ಸಮಯ ತೆಗೆದುಕೊಳ್ಳಕ್ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಯಾವ್ದೇ ಮಾನಿಟರಿ ಇನ್ಫಾರ್ಮೇಶನ್ ಶೇರಿಂಗ್ ಅಂದ್ರೆ ಈಗ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಬೇಕನ್ನ ಬದಲಾಗಿ ಅದು ಆಡ್ ಆಗಿರೋದ್ರಿಂದ ನೋಡ್ರಿ ಅದು ವಿಷಯಗಳೇನಾಗ್ತಾ ಇತ್ತು ಅಂದ್ರೆ ಜಾಸ್ತಿ ಆಗ್ತಾ ಹೋಯ್ತು ಅದೇ ತರ ನೋಡ್ರಿ ಇಂಟರ್ ಗವರ್ಮೆಂಟಲ್ ಕಾನ್ಫರೆನ್ಸ್ ಟೂ ಒಳಗಡೆ ಏನಾಗತ್ತಂದ್ರೆ ಚಿಕ್ಕ ಚಿಕ್ಕ ಐಲ್ಯಾಂಡ್ ಅಥವಾ ದೀಪ ದೇಶಗಳು ಏನ್ ಹೇಳ್ತಾ ಇರ್ತಾರಂದ್ರೆ ಈ ಒಂದು ಲೈಸೆನ್ಸಿಂಗ್ ಸ್ಕೀಮ್ ಮಾಡೋಣ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಯಾವ್ಯಾವ ದೇಶಗಳು ಎಷ್ಟು ಮಾನಿಟರಿಂಗ್ ಅನ್ನೋದಕ್ಕೆ ನೋಡ್ರಿ ಲೈಸೆನ್ಸ್ ಕೊಡೋಣ ಅಂತ ಹೇಳ್ತಾರೆ ಆದ್ರೆ ಇದಕ್ಕೆ ನೋಡ್ರಿ ದೊಡ್ಡ ದೊಡ್ಡ ರಾಷ್ಟ್ರಗಳಾದಂತ ಯು ಎಸ್ ಇರ್ಬೋದು ರಷ್ಯಾ ಇರ್ಬೋದು ಬಹಳಷ್ಟು ತಮ್ಮ ಪ್ರತಿರೋಧವನ್ನ ಓಡ್ತಾರೆ ಯಾಕೆ ಈ ತರನ ಹೇಳ್ತಾರೆ ಈ ತರನ ಮಾಡೋದ್ರಿಂದ ನೋಡ್ರಿ ಏನಾಗುತ್ತಪ್ಪ ಅಂದ್ರೆ ಕೆಲವೊಂದು ಆಗುತ್ತೆ ಎಸ್ಪೆಷಲಿ ಪಾಸ್ಪರೇಟಿಂಗ್ ರಿಸರ್ಚ್ ಮಾಡೋದ್ರಲ್ಲಿ ಅಂದ್ರೆ ನಾವೇನು ಈ ಕೆಲವೊಂದಿಷ್ಟು ಅನ್ವೇಷನ್ಸ್ ಮಾಡುತ್ತಿರ್ತೀವಲ್ಲ ಆ ಅನ್ವೇಷಣೆಗಳನ್ನ ಅಥವಾ ರಿಸರ್ಚ್ ಅನ್ನ ಮಾಡೋದ್ರಲ್ಲಿ ನಮ್ಗೆ ನೋಡ್ರಿ ಹಿನ್ನಡೆ ಆಗತ್ತೇನ್ ಮಾಡ್ತಾರಪ್ಪ ಅಂದ್ರೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಇನ್ನೊಂದು ಡಿಬೇಟ್ ಆಗಿದೆ ನೋಡ್ರಿ ಡೆಫಿನೇಶನ್ಸ್ ಅಂದ್ರೆ ಕೆಲವೊಂದ್ ಕಡೆ ಫ್ರೇಸ್ ಏನೇ ಯೂಸ್ ಮಾಡ್ತಾರೆ ಅಂದ್ರೆ ಪ್ರಮೋಟ್ ಇರ್ಬೋದು ಎನ್ಸೂರ್ ಇರ್ಬೋದು ಈ ತರದ ಫ್ರೇಜಸ್ ಅನ್ನ ಯೂಸ್ ಮಾಡೋದ್ರಿಂದ ಎಸ್ಪೆಷಲಿ ನೋಡ್ರಿ ಮರೈನ್ ಜನಟಿಕ್ ರಿಸೋರ್ಸ್ ಅನ್ನ ಕಡೆಯಿಂದ ಏನಪ್ಪ ಅಂದ್ರೆ ಬೆನಿಫಿಟ್ ಇರ್ಬೋದು ಆ ಮಾಹಿತಿಯನ್ನು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಒಂದು ಇದ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ವಿಷಯದ ಮೇಲೆ ಹೆಚ್ಚಿನ ಡಿಬೇಟ್ ಆಗುತ್ತೆ ಇದಾದ್ಮೇಲೆ ನೋಡ್ರಿ ಹೆಚ್ಚು ನೆಗೋಸಿಯೇಷನ್ಸ್ ಅಥವಾ ಮಾತುಕತೆ ಆಗೋದು ಈ ಅಡ್ಜಸ್ಟೆನ್ಸಿ ಇಶ್ಯೂ ಒಳಗೆ ಅಂದ್ರೆ ನೋಡ್ರಿ ಪರಸ್ಪರ ನೇಬರಿಂಗ್ ಕಂಟ್ರೀಸ್ ಇದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇಂಡಿಯಾ ಮತ್ತೆ ಬಾಂಗ್ಲಾದೇಶದ ಮಧ್ಯೆ ಏನೀಗ ಪರಸ್ಪರ ನೇಬರಿಂಗ್ ಕಂಟ್ರೀಸ್ ಇದೆ ಅಲ್ಲ ಅದೇ ತರ ನೋಡ್ರಿ ಚಿಕ್ಕ ಚಿಕ್ಕ ದ್ವೀಪ ರಾಷ್ಟ್ರಗಳು ಒಂದೇ ಕಡೆ ಇದ್ದಾಗ ಯಾಕಂದ್ರೆ ಬೇಸ್ ಲೈನ್ ಇಂದ ನಿಮಗೆ ಹನ್ನೆರಡು ನಾಟಿಕೈಲ್ ಮೈಲ್ಸ್ ವರ್ಗೂ ಏನ್ ಹೇಳ್ತಾರಪ್ಪ ಅಂದ್ರೆ ಟೆರಿಟೋರಿಯಲ್ ವಾಟರ್ ಅಂದ್ರೆ ನಿಮ್ಮ ಸಂಬಂಧಪಟ್ಟಂತ ಹಕ್ಕು ಅಂದ್ರೆ ನಿಮ್ಮ ದೇಶಕ್ಕೆ ಸಂಬಂಧಪಟ್ಟಂತ ನೀರ್ ಅಂತ ಹೇಳ್ತಾರೆ ಈಗ ನೋಡ್ರಿ ಟ್ವೆಲ್ ನಾಟಿಕೈಲ್ ಮೈಲ್ ಕಿಂತ ಚಿಕ್ಕ ಪುಟ್ಟ ರಾಷ್ಟ್ರಗಳಿತ್ತು ಅಥವಾ ಅವುಗಳ ಏನಪ್ಪ ಅಂದ್ರೆ ಗಡಿ ಇತ್ತಂದ್ರೆ ಅವಾಗ ಈ ಇಶ್ಯೂ ಬರುತ್ತೆ ಆ ಒಂದು ಇಶ್ಯೂ ನಾವೇನಂತ ಕರಿತೀವಿ ಅಂದ್ರೆ ಅಡ್ಜಸ್ಟೆನ್ಸಿ ಇಶ್ಯೂ ಅಂತ ಕರಿತೀವಿ ನೋಡ್ರಿ ಇವು ಯಾವ್ದು ಅಪ್ಲೈ ಆಗುತ್ತೆ ಯಾವೆಲ್ಲ ಕೋಸ್ಟಲ್ ಸ್ಟೇಟ್ಸ್ ಏನಪ್ಪ ಅಂದ್ರೆ ನ್ಯಾಷನಲ್ ಜಿರಿಜಿಕ್ಷನ್ ಅಂದ್ರೆ ಈಗ ನಾನೇನು ಹೇಳ್ತಿದೀನಿ ಟೆರಿಟೋರಿಯಲ್ ವಾಟರ್ ಇರ್ಬೋದು ಕಂಟಿನ್ಯೂಯಸ್ ಒಂದಕ್ಕೊಂದು ಓವರ್ ಓವರ್ ಲ್ಯಾಪ್ ಆಗುತ್ತೆ ಒಂದಕ್ಕೊಂದು ಮೇಲೆ ಬರುತ್ತಲ್ಲ ಅಲ್ಲಿ ಈ ಒಂದು ವಿವಾದ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನೋಡ್ರಿ ಕೆಲವೊಂದು ಇಶ್ಯೂ ಸ್ಪೆಷಲ್ ಪ್ರೊವಿಷನ್ಸ್ ಬೇಕಾಗುತ್ತೆ ಅಲ್ಲೇನಪ್ಪ ಏನಪ್ಪ ಅಂದ್ರೆ ಎಷ್ಟು ರೈಟ್ಸ್ ಅನ್ನ ಅವ್ರ ಎಕ್ಸರ್ಸೈಸ್ ಮಾಡಬಹುದು ಅಂದ್ರೆ ಎಲ್ಲಿವರೆಗೂ ಅವರು ಎ ಮೇಲೆ ಅಥವಾ ಅವರು ಸಮುದ್ರದ ಮೇಲೆ ಆಡಳಿತವನ್ನು ನಡೆಸಬಹುದು ಇಷ್ಟು ಸಮುದ್ರ ಪ್ರದೇಶ ಈ ದೇಶಕ್ಕೆ ಸೇರಿದು ಅಷ್ಟು ಸಮುದ್ರ ಪ್ರದೇಶ ಆ ದೇಶಕ್ಕೆ ಸೇರಿದಂತ ಆಡಳಿತವನ್ನು ನಡೆಸಬಹುದಲ್ಲ ಅದನ್ನು ಅವ್ರು ಏನ್ ಅಂದ್ರೆ ಕ್ಲಿಯರ್ ಆಗಿ ಹೇಳ್ಬೇಕಾಗತ್ತೆ ಜೊತೆಗೆ ನೋಡ್ರಿ ಎಷ್ಟು ಅವರಿಗೆ ಸಿ ಬೆಡ್ ಮತ್ತೆ ಸಬ್ಸಾಯಿಲ್ ಜ್ಯೂರಿಜಿಕ್ಷನ್ ಇದೆ ಅನ್ನೋದನ್ನು ಕೂಡ ಹೇಳ್ಬೇಕಾಗತ್ತೆ ಇದು ಏನಾಗತ್ತಪ್ಪ ಅಂದ್ರೆ ಬಹಳಷ್ಟು ಸಮಯ ಇಲ್ಲಿ ತೆಗೆದುಕೊಂಡಿದೆ ಈ ಒಂದು ನೋಡ್ರಿ ಹೆಚ್ಚಿನ ಸಮಯ ತೆಗೆದುಕೊಂಡಿದ್ರೆ ಏನಾಗಿದೆ ಅಂದ್ರೆ ಈ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಏನಿರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಕೆಲವೊಂದಿಷ್ಟು ರಾಷ್ಟ್ರಗಳ ಏನಪ್ಪ ಅಂದ್ರೆ ಈಗ ಉಜ್ಬೇಕಿಸ್ತಾನ್ ಕಿಜಿಗಿಸ್ತಾನ್ ಈ ತರದ ರಾಷ್ಟ್ರಗಳನ್ನ ತೆಗೆದುಕೊಂಡ್ರೆ ಅವೆಲ್ಲ ಏನಾಗಿದೆ ಅಂದ್ರೆ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂದ್ರೆ ಮೂರು ಕಡೆಯಿಂದ ಅಥವಾ ಎಲ್ಲಾ ಕಡೆಯಿಂದ ಏನಂದ್ರೆ ಭೂ ಕಡೆಯಿಂದ ಏನು ಸುತ್ತುವರೆದಿದ್ರು ಅಂತ ದೇಶಗಳಿಗೆ ಏನಾಗುತ್ತೆ ಅಂದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ಹಾಗಾದ್ರೆ ಈ ಒಪ್ಪಂದವನ್ನ ಯಾರು ಅಪೋಸ್ ಮಾಡ್ತಾರಂದ್ರೆ ಸೋಡ್ರಿ ಬಹಳಷ್ಟು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಇದಕ್ಕೆ ಒಪ್ಪಂದ ಈ ಒಪ್ಪಂದಕ್ಕೆ ಏನಪ್ಪ ಅಂದ್ರೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಯಾವ್ದಕ್ಕೋಸ್ಕರ ಅಂದ್ರೆ ಏನ್ ಪ್ರೈವೇಟ್ ಎಂಟಿಟೀಸ್ ಇದೆಯಲ್ಲ ಆ ಪ್ರೈವೇಟ್ ಎಂಟಿಟೀಸ್ ಏನಿರ್ತಾವ ಅಂದ್ರೆ ಸೋಡ್ರಿ ಈ ಒಂದು ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ ಅಂದ್ರೆ ಈಗ ಮರೈನ್ ಟೆಕ್ನಾಲಜಿಲಿ ಹೆಚ್ಚಿನ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ ಅನ್ನ ಏನ್ ಮಾಡಿದೆ ಅಂದ್ರೆ ಮರೈನ್ ಎಂಟಿಟೀಸ್ ಅಲ್ಲಿ ಯಾರು ಮಾಡಿದ್ರಪ್ಪ ಅಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಮಾಡಿದೆ ಅಲ್ಲಿ ನೋಡ್ರಿ ಪೇಟೆಂಟ್ಸ್ ಇರಬಹುದು ಫಾರ್ ಎಕ್ಸಾಂಪಲ್ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಜೆನೆಟಿಕ್ ರಿಸೋರ್ಸ್ಗೆ ಸಂಬಂಧಪಟ್ಟಂತೆ ಪೇಟೆಂಟ್ ಇರ್ಬೋದು ಇವುಗಳನ್ನೆಲ್ಲ ಏನ್ ಮಾಡಿದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಮೊದಲೇ ಏನ್ ಮಾಡಿದಾರೆ ಅಂದ್ರೆ ರಿಸರ್ಚ್ ಮಾಡಿ ಅದಕ್ಕೆ ಪೇಟೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ ಈಗ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಶೇರ್ ಮಾಡಿ ಅಂದ್ರೆ ಈ ಪೇಟೆಂಟ್ ವ್ಯಾಲ್ಯೂ ಕಳುಕೊಳ್ಳುತ್ತೆ ಅವ್ರಿಗೆ ಆರ್ಥಿಕ ವ್ಯಾಲ್ಯೂ ಕಳೆದ್ಕೊಳ್ಳುತ್ತೆ ಅಂತ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಇಂತ ಒಂದಿಷ್ಟು ಸಂಸ್ಥೆಗಳಿಗೆ ಏನಪ್ಪ ಅಂದ್ರೆ ಡೆವಲಪ್ಡ್ ನೇಷನ್ಸ್ ಏನ್ ಅಂದ್ರೆ ಈಗ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ ಜೊತೆಗೆ ನೋಡ್ರಿ ರಷ್ಯಾ ಮತ್ತೆ ಚೈನಾನು ಕೂಡ ಏನಪ್ಪ ಅಂದ್ರೆ ಈ ಒಂದು ಒಪ್ಪಂದದ ಆಮೇಲೆ ರಷ್ಯಾ ಏನ್ ಅಂದ್ರೆ ಕಡೆಯ ಹಂತದಲ್ಲಿ ಅಂದ್ರೆ ಇಂಟರ್ ಗವರ್ಮೆಂಟಲ್ ಕಾನ್ಫರೆನ್ಸ್ ಐದನೇ ಏನ್ ನೆಗೋಸಿಯೇಷನ್ ನಡೀತಿರುತ್ತಲ್ಲ ಈ ಒಂದು ನೆಗೋಸಿಯೇಷನ್ಸ್ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಹೊರಗಡೆ ಬರ್ತಾರೆ ಏನ್ ಅಂದ್ರೆ ಈ ಒಂದು ಒಪ್ಪಂದದಿಂದ ನೋಡ್ರಿ ಯಾವುದೇ ತರ ಅಂತ ಸಂರಕ್ಷಣೆನೂ ಕೂಡ ಆಗಲ್ಲ ಜೊತೆಗೆ ಸಸ್ಟೈನಬಿಲಿಟಿ ಅಂದ್ರೆ ಸುಸ್ಥಿರತೆನೂ ಕೂಡ ಆಗಲ್ಲ ಅಂತ ಅವ್ನ್ ಮಾಡ್ತಾರೆ ಅಂದ್ರೆ ಒಪ್ಪಂದದಿಂದ ಹೊರಗಡೆ ಬರ್ತಾರೆ ಅದೇ ತರ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ ಸೊ ಇದು ವರುಣ್ ಗಾಂಧಿ ಅವರು ಬರ್ದಿರೋದು ಸೊ ನೋಡ್ರಿ ವರುಣ್ ಗಾಂಧಿ ಅವರು ಯಾವಾಗಲೇ ಆರ್ಟಿಕಲ್ ಬರೆದ್ರು ಇಟ್ಸ್ ರಿಲೇಟೆಡ್ ಟು ಅವರ್ ಸ್ಟಡೀಸ್ ಸೊ ಇಲ್ಲಿ ಹೇಳ್ತಿದ್ರೆ ಇಂಟರ್ನ್ಯಾಂಗ್ ದ ರುಪೀಸ್ ವಿತೌಟ್ ದ ಟಾಸಿಂಗ್ ಅಂದ್ರೆ ನೋಡ್ರಿ ರುಪೀಸ್ ನಾವು ಯಾವ ತರನಾಗಿ ಇಂಟರ್ನೈಸೇಷನ್ ಮಾಡಬಹುದು ಅಂದ್ರೆ ಅಂತಾರಾಷ್ಟ್ರೀಯ ಕರ್ಣವನ್ನ ಮಾಡಬಹುದು ಯಾವ್ದೇ ತರ ಯಾವ ಹೆಜ್ಜೆಗಳನ್ನ ತೆಗೆದುಕೊಂಡ್ರೆ ನಮ್ಮ ರುತಿ ರುಪಿ ಏನಿದೆ ಅಂದ್ರೆ ನಮ್ಮ ರೂಪಾಯಿ ಏನಿದೆ ಅದನ್ನ ಸ್ಟ್ಯಾಂಡರ್ಡೈಸೇಷನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಫಿರೋಜ್ ವರುಣ್ ಗಾಂಧಿ ಅವರು ಡೀಟೇಲ್ ಆಗಿ ಹೇಳಿದ್ದಾರೆ ಸೊ ನೋಡ್ರಿ ನಮ್ಮ ಸರ್ಕಾರ ಏನಿದೆಲ್ಲ ಈಗ ಒಂದು ಲಾಂಗ್ ಟರ್ಮ್ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ನಮ್ಮ ರೂಪಾಯವನ್ನು ಯಾವ ತರನಾಗಿ ಅಂತಾರಾಷ್ಟ್ರೀಯಕರಣವನ್ನ ಮಾಡಬೇಕು ಅದಕ್ಕಿರುವಂತಹ ಒಂದು ದೀರ್ಘಕಾಲದ ಯೋಜನೆಯನ್ನ ಏನು ಅಂತ ಅವರು ಹೇಳಿದ್ದಾರೆ ಸೊ ನೋಡ್ರಿ ಇದೊಂದು ಪಾಸಿಟಿವ್ ಎಕ್ಸರ್ಸೈಸ್ ಆಗಿದೆ ಆದ್ರೆ ಹತ್ತೊಂಬತ್ ನೂರ ಐವತ್ತರಲ್ಲಿ ನೋಡ್ರಿ ಇಂಡಿಯನ್ ರುಪೀಸ್ ಏನಿದೆ ಅಂದ್ರೆ ಭಾರತದ ರೂಪಾಯಿಗೆ ಏನಪ್ಪಾ ಅಂದ್ರೆ ಲೀಗಲ್ ಟ್ರೆಂಡರ್ ಇತ್ತು ಎಲ್ಲೆಲ್ಲಿ ಲೀಗಲ್ ಟ್ರೆಂಡರ್ ಇತ್ತು ಅಂದ್ರೆ ನೋಡ್ರಿ ಕೆಲವೊಂದಿಷ್ಟು ದೇಶಗಳಲ್ಲಿ ಏನಪ್ಪ ಅಂದ್ರೆ ಅವರು ಮಾಡುವಂತ ಎಲ್ಲ ಟ್ರಾನ್ಸಾಕ್ಷನ್ ಏನ್ ಅಂದ್ರೆ ಭಾರತದ ರೂಪಾಯವನ್ನು ಯೂಸ್ ಮಾಡುತ್ತಿದ್ದರು ಫಾರ್ ಎಕ್ಸಾಂಪಲ್ ನೋಡ್ರಿ ಮಿಡಲ್ ಈಸ್ಟ್ ಕಂಟ್ರೀಸ್ ಆದಂತಹ ಯುಎಇ ಇರ್ಬೋದು ಕುವೆತ್ ಇರಬಹುದು ಬಹರಿನ್ ಇರ್ಬೋದು ಒಮೆನ್ ಇರ್ಬೋದು ಕತಾರ್ ಇರ್ಬೋದು ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಎಸ್ಪೆಷಲಿ ಈ ಒಂದು ಮಿಡಲ್ ಈಸ್ಟ್ ಕಂಟ್ರೀಸ್ ಅಲ್ಲಿ ಏನಪ್ಪಾ ಅಂದ್ರೆ ಭಾರತದ ಅವರು ಲೀಗಲ್ ಟೆಂಡರ್ ಆಗಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಯಾವ ತರನಾಗಿ ಹೊರಗಡೆ ಹೋಗಿ ವಸ್ತುಗಳನ್ನ ಪರ್ಚೇಸ್ ಮಾಡ್ತೀವಲ್ಲ ಆ ತರನಾಗಿ ಆ ದೇಶದಲ್ಲಿ ಏನಪ್ಪ ಅಂದ್ರೆ ವಸ್ತುಗಳನ್ನ ಪರ್ಚೇಸ್ ಮಾಡ್ತಾ ಇದ್ರು ಅಂದ್ರೆ ಗಲ್ಫ್ ಮೊನಾರ್ಸ್ ಇದ್ರಲ್ಲ ಏನು ಮಾಡ್ತಿದ್ರಪ್ಪ ಅಂದ್ರೆ ರೂಪಿನ ಅಂದ್ರೆ ರೂಪಾಯಿನ ಬಳಸ್ಕೊಂಡು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಪೌಂಡ್ ಅನ್ನ ಖರೀದಿ ಮಾಡ್ತಿದ್ರು ಬ್ರಿಟನ್ ದೇಶದ ಕರೆನ್ಸಿ ಆದಂತ ಪೌಂಡ್ ಅನ್ನ ಖರೀದಿ ಮಾಡ್ತಿದ್ರು ಸೊಡ್ರಿ ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಏನ್ ಹಿಡೀತಿರುತ್ತೆ ಅಂದ್ರೆ ಗೋಲ್ಡ್ ಅನ್ ಏನ್ ಸ್ಮಗಲ್ ಮಾಡ್ತಿರತ್ತಲ್ಲ ಇದನ್ನ ಕಡಿಮೆ ಮಾಡೋದಕ್ಕೋಸ್ಕರ ನೋಡ್ರಿ ಈ ಸವಾಲನ್ನ ಕಡಿಮೆ ಮಾಡೋದಕ್ಕೋಸ್ಕರ ಏನ್ ಮಾಡತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಆರ್ ಬಿ ಐ ಏ ಏನ್ ಒಂದು ತಿದ್ದುಪಡಿಯನ್ನ ತರುತ್ತೆ ಈ ತಿದ್ದುಪಡಿಯಿಂದ ಏನು ಏನ್ ಅಂದ್ರೆ ಗಲ್ಫ್ ರೂಪಿಯನ್ನ ಕ್ರಿಯೇಟ್ ಮಾಡ್ತಾರೆ ಈ ಗಲ್ಫ್ ರೂಪಿಯನ್ನ ಏನ್ ಕ್ರಿಯೇಟ್ ಮಾಡ್ತಾರಲ್ಲ ಇವುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಸೆಂಟ್ರಲ್ ಬ್ಯಾಂಕ್ ಏನಿದೆ ಅಂದ್ರೆ ನಮ್ಮ ಕೇಂದ್ರ ಬ್ಯಾಂಕ್ ಆದ ಆರ್ ಬಿ ಐನೇ ಇದನ್ನು ಕೊಡುತ್ತೆ ಬಟ್ ಈ ಗಲ್ಫ್ ರೂಪಿ ಎಲ್ಲಪ್ಪ ಅಂದ್ರೆ ವೆಸ್ಟ್ ಏಷ್ಯಾ ರೀಸನ್ಸ್ ಅಂದ್ರೆ ಈ ಮಿಡಲ್ ಈಸ್ಟ್ ಕಂಟ್ರೀಸ್ ಏನಿದೆ ಈ ವೆಸ್ಟ್ ಏಷಿಯನ್ ರೀಸನ್ಸ್ ಅಲ್ಲಿ ಏನಾಗಬೇಕಪ್ಪ ಅಂದ್ರೆ ಈ ಒಂದು ಗಲ್ಫ್ ರುಪೀಸ್ ಅಂದ್ರೆ ಈಗ ನೋಡ್ರಿ ಭಾರತದ ಕರೆನ್ಸಿ ಏನಪ್ಪ ಅಂದ್ರೆ ವೆಸ್ಟ್ ಏಷ್ಯನ್ ಕಂಟ್ರೀಸ್ಗಳಲ್ಲಿ ಇದೇನಪ್ಪ ಅಂದ್ರೆ ಚಲಾವಣೆ ಆಗ್ಬೇಕಂತ ಅವರು ಹೇಳ್ತಾರೆ ಈ ಒಂದು ಪ್ರದೇಶದಲ್ಲಿ ಇದ್ರಿ ನೋಡ್ರಿ ಆರು ವಾರಗಳ ಸಮಯವನ್ನು ಕೊಡಲಾಗುತ್ತೆ ಅಂದ್ರೆ ಅವರ ದೇಶದ ಕರೆನ್ಸಿಗಳನ್ನ ಏನಪ್ಪ ಅಂದ್ರೆ ಭಾರತದ ರೂಪಾಯಿಗಳ ಜೊತೆಗೆ ಅಂದ್ರೆ ಅವ್ರೇನು ಭಾರತದ ರೂಪಾಯಿಗಳನ್ನು ಇಟ್ಕೊಂಡಿರ್ತಾರಲ್ಲ ಈ ವೆಸ್ಟ್ ಏಷ್ಯನ್ ರುಪೀ ರುಪೀ ಜೊತೆಗೆ ನೋಡ್ರಿ ಎಕ್ಸ್ಚೇಂಜ್ ಮಾಡಕ್ಕೆ ಆರು ವಾರಗಳ ಸಮಯವನ್ನ ಕೊಟ್ಟಿರ್ತಾರೆ ಎಲ್ಲವೂ ಕೂಡ ನೋಡ್ರಿ ತುಂಬಾ ಸ್ಮೂತ್ ಆಗಿ ನಡೀತಾ ಇರುತ್ತೆ ಆದ್ರೆ ಹತ್ತೊಂಬತ್ನೂರ ಅರವತ್ತಾರಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ಭಾರತ ತನ್ನ ಕರೆನ್ಸಿಯನ್ನು ಏನ್ ಮಾಡತ್ತಂದ್ರೆ ಅಪಮೌಲ್ಯಕರಣವನ್ನ ಮಾಡುತ್ತೆ ಅಂದ್ರೆ ಇಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ರೂಪಾಯಿ ಅಪಮೌಲ್ಯೀಕರಣವನ್ನ ಮಾಡ್ತಾರೆ ನೋಡ್ರಿ ಯಾವಾಗ ರೂಪಾಯಿ ಅಪಮೌಲೀಕರಣ ಆಗುತ್ತಲ್ಲ ಅವಾಗ ಏನ್ ಅಂದ್ರೆ ಕೆಲವೊಂದಿಷ್ಟು ವೆಸ್ಟ್ ಏಷ್ಯನ್ ಕಂಟ್ರೀಸ್ ಅಥವಾ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳು ಏನ್ ಮಾಡ್ತಾ ಅಂದ್ರೆ ನಮ್ಮ ದೇಶದ ರೂಪಾಯಿಯನ್ನು ಅವ್ರ ಮಾಡ್ತಾರಪ್ಪ ಅಂದ್ರೆ ಗಲ್ಫ್ ರುಫೀಸ್ ಜೊತೆಗೆ ರಿಪ್ಲೇಸ್ ಮಾಡ್ತಾರೆ ಜೊತೆಗೆ ಗಲ್ಫ್ ರೂಪೀಸ್ ಬದಲಾಗಿ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಅವರ ದೇಶದ ಕರೆನ್ಸಿಗಳನ್ನ ಅಂದ್ರೆ ಅವರ ದೇಶದ ರೂಪಾಯಿಗಳನ್ನ ಅವರು ಜಾರಿಗೆ ತರ್ತಾರೆ ಇದ್ರ ಜೊತೆಗೆ ನೋಡ್ರಿ ಯಾವಾಗ ಆಯಿಲ್ ರೆವಿನ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಏನಪ್ಪ ಅಂದ್ರೆ ರೂಪಾಯಿಗಿರುವಂತ ಸ್ಥಿರತೆನೂ ಕೂಡ ಕಮ್ಮಿ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಬಹಳಷ್ಟು ಸಾರ್ವಭೌಮತ ಹೊಂದ ದೇಶಗಳು ಅವ್ರದೇ ಆದಂತ ದೇಶದ ಕರೆನ್ಸಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ ಇದಾದ್ಮೇಲೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಎರಡ್ ಸಾವಿರ ರೂಪಾಯಿನ ನಾವು ಹಿಂಪಡಿತೀವಲ್ಲ ಇದರಿಂದ ಮೇಲೆ ಇದ್ದಂತ ಕಾನ್ಫಿಡೆನ್ಸ್ ಏನಾಗುತ್ತೆ ಅಂದ್ರೆ ಇನ್ನೂ ಕೂಡ ಕಮ್ಮಿ ಆಗುತ್ತೆ ಅಂದ್ರೆ ನೋಡ್ರಿ ಎರಡ್ ಸಾವಿರದ ಹದಿನಾರಲ್ಲಿ ನಾವು ಡಿಮಾನಿಟೈಜೇಷನ್ ಮಾಡಿ ಐದನೂರು ರೂಪಾಯಿ ಕರೆನ್ಸಿನ ವಾಪಾಸ್ ಪಡಿತೀವಿ ಇದಾದ್ಮೇಲೆ ಎರಡ್ ಸಾವಿರ ರೂಪಾಯಿನ ನಾವೀಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹಿಂದಿ ಪಡೆದಿರೋದ್ರಿಂದ ರೂಪಾಯಿ ಮೇಲೆ ಒಂದು ಕಾನ್ಫಿಡೆನ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಹೋಗ್ತಾ ಇದೆ ಎರಡ್ ಸಾವಿರದ ಹದಿನಾರಲ್ಲಿ ನಾವು ನೋಡ್ರಿ ರೂಪಾಯಿ ಅಪಮೌಲೀಕರಣ ಅಂದ್ರೆ ಐನೂರು ರೂಪಾಯಿ ನೋಟ್ ಪ್ಯಾಂಡ್ ಏನ್ ಇದೇನಾಗುತ್ತೆ ಅಂದ್ರೆ ಭಾರತದ ರೂಪಾಯಿರುವಂತಹ ಕಾನ್ಫಿಡೆನ್ಸ್ ನೋಡ್ರಿ ಎಸ್ಪೆಷಲಿ ನಮ್ಮ ನೇಬರಿಂಗ್ ರಾಷ್ಟ್ರಗಳಾದಂತ ನೇಪಾಳ್ ಮತ್ತೆ ಭೂತಾನ್ದಲ್ಲಿ ಏನಾಗುತ್ತೆ ಅಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ ಅಂದ್ರೆ ನೇಪಾಳ ಮತ್ತೆ ಭೂತಾನ್ ದೇಶಗಳೇನಪ್ಪ ಅಂದ್ರೆ ನಮ್ಮ ದೇಶದ ರೂಪಾಯಿ ಏನೇನು ಬಳಸ್ತಿರ್ತಾರಲ್ಲ ಆ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಆಮೇಲೆ ನೋಡ್ರಿ ಎರಡೂ ದೇಶಗಳಿಗೆ ಭಯ ಏನಿದೆ ಅಂದ್ರೆ ಆರ್ ಬಿ ಐ ಮತ್ತೇನಾದ್ರೂ ಪಾಲಿಸೀಸ್ ಅಂದ್ರೆ ಯೋಜನೆಗಳಲ್ಲಿ ಚೇಂಜಸ್ ಅನ್ನ ತಗೊಂಡ್ಬಂದ್ರೆ ಎಸ್ಪೆಷಲಿ ನೋಡ್ರಿ ಮತ್ತೇನಾದ್ರೂ ಈ ಅಪಮೌಲ್ಯೀಕರಣವನ್ನು ಮಾಡಿದ್ರೆ ಅದರಿಂದ ನಮ್ಮ ದೇಶಕ್ಕೆ ನಷ್ಟಗಳು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಭಯ ಇರುತ್ತೆ ಈಗ ನಮ್ಮ ಸರ್ಕಾರ ನೋಡ್ರಿ ರೂಪಾಯಿ ಏನೇನು ಅಂತಾರಾಷ್ಟೀಕರಣವನ್ನು ಮಾಡ್ಬೇಕಂತ ಮಾಡಿದ್ರಲ್ಲ ಈ ಅಂತಾರಾಷ್ಟ್ರೀಕರಣ ಎಲ್ಲಿವರೆಗೂ ಸಾಧ್ಯ ಆಗಲ್ಲಪ್ಪಾ ಅಂದ್ರೆ ನಮ್ಮ ದೇಶದ ಪಕ್ಕದ ರಾಷ್ಟ್ರಗಳ ಏನು ಈಗ ನಮಗೆ ಕನ್ಸರ್ನ್ ಅನ್ನ ತೋರಿಸಿದೆ ಅಥವಾ ಅಲ್ಲೇನು ವಿವಾದಗಳಿದೆಯಲ್ಲ ಆ ಸಮಸ್ಯೆಗಳನ್ನ ಬಗೆಹರಿಸದೆ ಹೊರತು ಏನಪ್ಪ ಅಂದ್ರೆ ಈ ರೂಪಾಯಿ ಅಂತಾರಾಷ್ಟ್ರೀಕರಣವಾಗೋದು ಕಷ್ಟಕರವಾಗಿದೆ ಹಾಗಾದ್ರೆ ಭಾರತದ ರೂಪಾಯಿಗೆ ಎಷ್ಟು ಅಂತಾರಾಷ್ಟ್ರೀಯ ಡಿಮ್ಯಾಂಡ್ ಇದೆ ಅಂತ ನಾವು ನೋಡೋದಾದ್ರೆ ನೋಡ್ರಿ ಅಂತಾರಾಷ್ಟ್ರೀಯವಾಗಿ ನಾವು ನೋಡೋದಾದ್ರೆ ರುಪಿಗೆ ಏನಪ್ಪ ಅಂದ್ರೆ ಅಷ್ಟು ಡಿಮ್ಯಾಂಡ್ ಇಲ್ಲ ಆನ್ ಆ್ಯಂಡ್ ಎವರೇಜ್ ನಾವು ಡೈಲಿ ಬೇಸಿಸ್ ಮೇಲೆ ತೆಗೆದುಕೊಂಡ್ರೆ ಜಾಗತಿಕವಾಗಿ ನೋಡ್ರಿ ರೂಪಿ ಎಕ್ಸ್ಚೇಂಜ್ ಮಾರ್ಕೆಟ್ ಅಲ್ಲಿ ಎಷ್ಟಾಗತ್ತೆ ಕೇವಲ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮಾತ್ರ ಕಾಂಟ್ರಿಬ್ಯೂಷನ್ ಆಗುತ್ತೆ ಅಂದ್ರೆ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲಿ ಏನಪ್ಪ ಅಂದ್ರೆ ರೂಪಾಯಿ ಕಾಂಟ್ರಿಬ್ಯೂಷನ್ ಇರದೆ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಮಾತ್ರ ಅದೇ ಏನಪ್ಪ ಅಂದ್ರೆ ಜಾಗತಿಕವಾಗಿ ನೀವು ಟ್ರೇಡ್ ಅಥವಾ ವ್ಯಾಪಾರವನ್ನು ನೋಡಿದಾಗ ಕೇವಲ ಎರಡು ಪರ್ಸೆಂಟ್ ಮಾತ್ರ ಏನಪ್ಪ ಅಂದ್ರೆ ಇದು ಕಾಂಟ್ರಿಬ್ಯೂಟ್ ಅನ್ನ ಅಂದ್ರೆ ನಮ್ಮ ದೇಶದ ಎಕ್ಸ್ಪೋರ್ಟ್ಸ್ ಏನಿದೆ ಈಗ ನೋಡ್ರಿ ಗ್ಲೋಬಲ್ ಟ್ರೇಡ್ ಅಂತ ತೆಗೆದುಕೊಂಡಾಗ ಜಾಗತಿಕ ವ್ಯಾಪಾರ ಅಂತ ತೆಗೆದುಕೊಂಡಾಗ ಭಾರತದ ಪಾಲು ಎಷ್ಟಿದೆ ಅಂದ್ರೆ ಕೇವಲ ಎರಡು ಪರ್ಸೆಂಟ್ ಮಾತ್ರ ಇದೆ ಅದೇ ತರ ನೋಡ್ರಿ ಭಾರತ ಕೆಲವೊಂದಿಷ್ಟು ಹೆಜ್ಜೆಗಳನ್ನ ತೆಗೆದುಕೊಂಡಿದೆ ಎಸ್ಪೆಷಲಿ ಯಾವ್ದಕ್ಕೋಸ್ಕರ ಅಂದ್ರೆ ರೂಪಾಯಿಯನ್ನ ಅಂತಾರಾಷ್ಟ್ರೀಕರಣವನ್ನು ಮಾಡೋದಕ್ಕೋಸ್ಕರ ಉದಾಹರಣೆ ನಾವೇನ್ ಹೇಳ್ಬೋದಪ್ಪ ಅಂದ್ರೆ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ ಏನಿದೆ ಅವುಗಳನ್ನ ರುಪೀಸ್ ಅಲ್ಲಿ ಮಾಡೋದ್ರಿಂದ ಅಂದ್ರೆ ನೋಡ್ರಿ ನಾವು ಯಾವುದೇ ದೇಶದಿಂದ ಹಣವನ್ನು ಪಡೆದಿದ್ರೆ ರುಪೀಸ್ ಇಂದ ಪಡೆಯೋದ್ರಿಂದ ಅದೇ ತರ ನೋಡ್ರಿ ಭಾರತದ ಬ್ಯಾಂಕ್ಗಳಿಗೆ ಏನಪ್ಪ ಅಂದ್ರೆ ಭಾರತ ಸರ್ಕಾರ ಏನ್ ಹೇಳ್ತಿದೆ ಅಂದ್ರೆ ನೀವು ರೂಪಿ ವಸ್ತು ಅಕೌಂಟ್ಸ್ ಅನ್ನ ತೆಗೆದುಕೊಳ್ಳ್ರಿ ತೆಗೀರಿ ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ರಷ್ಯನ್ ಬ್ಯಾಂಕ್ಸ್ ಅಲ್ಲಿ ಯುಎಇಲ್ಲಿ ಶ್ರೀಲಂಕಾ ಮಾರಿಷಿಯಸ್ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ನೀವೇನಪ್ಪ ಅಂದ್ರೆ ಈ ರೂಪಿ ವಸ್ತ್ರ ಅಕೌಂಟ್ ಅನ್ನ ತೆಗೀರಿ ಅಂತ ಅವರು ಹೇಳ್ತಿದ್ದಾರೆ ಅದೇ ನೋಡ್ರಿ ಹದಿನೆಂಟು ದೇಶಗಳಲ್ಲಿ ಏನಪ್ಪಾ ಅಂದ್ರೆ ರೂಪಾಯಿಯನ್ನ ಈಗ ಸಾಂಸ್ಥೀಕರಣವನ್ನು ಮಾಡ್ತಾ ಇದ್ದಾರೆ ಆದ್ರೆ ಈ ಟ್ರಾನ್ಸಾಕ್ಷನ್ಸ್ ಏನಿದೆಯಲ್ಲ ಇವುಗಳು ಏನಪ್ಪಾಂದ್ರೆ ತುಂಬಾ ಕಮ್ಮಿ ಇದಾವೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಾವೇನು ಬಹಳಷ್ಟು ಆಯಿಲ್ ಗಳನ್ನ ಬೇರೆ ದೇಶಗಳನ್ನ ಪರ್ಚೇಸ್ ಮಾಡ್ತೀವಿ ರಷ್ಯಾದಿಂದ ನಾವು ಹೆಚ್ಚಿನ ಆಯಿಲ್ ಅನ್ನ ಆಮದು ಮಾಡ್ಕೋತೀವಲ್ಲ ಆ ದೇಶನ ನಮಗೆ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ರೂಪಾಯಿ ಒಳಗೆ ಹೆಚ್ಚಿನ ಖರೀದಿ ಮಾಡೋಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ನಾವೇನ್ ಹೇಳ್ಬಹುದು ಅಂದ್ರೆ ಇಲ್ಲಿವರೆಗೂ ಕೂಡ ನಾವು ರಷ್ಯಾದಲ್ಲಿ ಏನು ಆಯಿಲ್ ಅನ್ನ ಖರೀದಿ ಮಾಡ್ತಿದ್ವಿ ಅಥವಾ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಿದ್ವಲ್ಲ ಹೆಚ್ಚಿನದನ್ನ ನಾವೇನ್ ಮಾಡ್ತಿದ್ವಿ ಅಂದ್ರೆ ಡಾಲರ್ ಅಲ್ಲೇ ಖರೀದಿ ಮಾಡ್ತಿದ್ವಿ ಈ ಒಂದು ನೆಗೋಸಿಯೇಷನ್ಸ್ ಏನಿದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಭಾರತ ರೂಪಾಯಿ ಮತ್ತೆ ರಷ್ಯಾದ ಒಂದು ರುಪೀಸ್ ಜೊತೆಗೆ ನಾವೇನೀಗ ಎಕ್ಸ್ಚೇಂಜ್ ಅನ್ನ ಮಾಡ್ಬೇಕಂತ ಮಾಡಿದ್ವಲ್ಲ ಇದು ಸೆಟ್ಲ್ ಆಗ್ತಾ ಇಲ್ಲ ಎಸ್ಪೆಷಲಿ ಇದೇನಾಗ್ತಿದೆ ಅಂದ್ರೆ ಇನ್ನೂ ಕೂಡ ಸ್ಲೋ ಆಗ್ತಾನೆ ಹೋಗ್ತಿದೆ ಅದೇ ತರನ ನೋಡ್ರಿ ರಷ್ಯಾ ಈಗ ನಮ್ ಜೊತೆಗೆ ಎಷ್ಟು ಟ್ರೇಡ್ ಡೆಫಿಸಿಟ್ ಇಲ್ಲ ಬದಲಾಗಿ ಟ್ರೇಡ್ ಸರ್ಫಸ್ ಇದೆ ಅಂದ್ರೆ ನಲವತ್ತು ಬಿಲಿಯನ್ ಡಾಲರ್ ಅಷ್ಟೇ ಏನಪ್ಪ ಅಂದ್ರೆ ರುಪೀಸ್ ಸರ್ಪ್ಲಸ್ ಅವರು ಇದ್ದಾರೆ ಆಮೇಲೆ ಕೆಲವೊಂದಿಷ್ಟು ವರದಿಗಳ ಪ್ರಕಾರ ನೋಡ್ರಿ ರಷ್ಯನ್ ಟ್ರೇಡರ್ಸ್ ಏನಿದ್ದಾರೆ ಅಂದ್ರೆ ರಷ್ಯನ್ ಬ್ಯಾಂಕ್ಸ್ ಏನಪ್ಪ ಅಂದ್ರೆ ಈ ತರನಾಗಿ ನಾವೇನಾದ್ರೂ ರುಪೀಸ್ ಜೊತೆಗೆ ಅವ್ರ ಜೊತೆಗೆ ಟ್ರಾನ್ಸಾಕ್ಷನ್ ಅನ್ನ ಮಾಡಕ್ ಹೋದ್ರೆ ಅಥವಾ ವ್ಯವಹಾರ ಮಾಡಕ್ ಹೋದ್ರೆ ಈ ಒಂದು ವ್ಯಾಪಾರವನ್ನ ಅವರು ಅವರ್ಸ್ ಮಾಡ್ತಾರೆ ಅಥವಾ ತೆಗೆದ್ ಹಾಕ್ತಾರೆ ಯಾಕಂದ್ರೆ ಈಗ ನೋಡ್ರಿ ಕರೆನ್ಸಿ ಡೆಪ್ರಿಸೇಷನ್ಸ್ ಏನಿದೆ ಅಂದ್ರೆ ರೂಪಾಯಿ ಅಪಮೌಲ್ಯಕರಣ ಏನಾಗ್ತಿದೆಯಲ್ಲ ಇದರಿಂದ ಅವ್ರ ಏನಪ್ಪ ಅಂದ್ರೆ ರೂಪಾಯಿ ಜೊತೆಗೆ ವ್ಯಾಪಾರ ಮಾಡಕ್ಕೆ ಹೋಗ್ತಾ ಇಲ್ಲ ಇನ್ನೂ ಒಂದೇನಪ್ಪ ಅಂದ್ರೆ ಬಹಳಷ್ಟು ಕಡಿಮೆ ದೇಶಗಳಲ್ಲಿ ಅಥವಾ ಬಹಳಷ್ಟು ಕಡಿಮೆ ಇದ್ರ ಬಗ್ಗೆ ಅವೇರ್ನೆಸ್ ಇದೆ ಯಾವ್ದ್ರ ಬಗ್ಗೆ ರೂಪಾಯಿ ಬಳಸ್ಬೇಕೋ ಬೇಡ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಬಹಳಷ್ಟು ಕಡಿಮೆ ಅವೇರ್ನೆಸ್ ಇದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಏನು ಸಣ್ಣ ಸಣ್ಣ ಟ್ರೇಡರ್ಸ್ ಇರ್ತಾರೆ ವ್ಯಾಪಾರಿಗಳು ಇರ್ತಾರಲ್ಲ ಅವರಲ್ಲಿ ಇದರ ಬಗ್ಗೆ ಏನಪ್ಪ ಅಂದ್ರೆ ಕಡಿಮೆ ಅವೇರ್ನೆಸ್ ಅಥವಾ ತಿಳುವಳಿಕೆ ಇರೋದು ಹಾಗಾಗಿ ನೋಡ್ರಿ ಇಂಟರ್ನ್ಯಾಷನಲ್ ಡಿಮ್ಯಾಂಡ್ ನೋಡಿದ್ರೆ ನಾವು ಭಾರತದ ರೂಪಾಯಿರುವಂತಹ ಡಿಮ್ಯಾಂಡ್ ಏನಪ್ಪಾ ಅಂದ್ರೆ ತುಂಬಾ ಕಡಿಮೆ ಇದೆ ಈಗ ನೋಡ್ರಿ ಯಾವುದೇ ಒಂದು ದೇಶದ ಕರೆನ್ಸಿಯನ್ನು ನಾವೇನಪ್ಪ ಅಂದ್ರೆ ರಿಸರ್ವ್ ಕರೆನ್ಸಿಯಿಂದ ಕನ್ಸಿಡರ್ ಮಾಡಿದ್ರೆ ಆಗೇನಾಗಿರ್ಬೇಕಾಗಿತ್ತಂದ್ರೆ ಅದು ನೋಡ್ರಿ ಈಗ ರೂಪಾಯನ್ನ ನೀವು ತೆಗೆದುಕೊಳ್ಳೋದಾದ್ರೆ ಅದು ಫುಲ್ ಕನ್ವರ್ಟಬಲ್ ಆಗಿರ್ಬೇಕಂದ್ರೆ ಒಂದು ಕರೆನ್ಸಿಯಿಂದ ಇನ್ನೊಂದು ಕರೆನ್ಸಿಗೆ ಈಸಿಯಾಗಿ ಕನ್ವರ್ಟಬಲ್ ಆಗಿರಬೇಕು ಮತ್ತೆ ಎಲ್ಲಿ ಬೇಕಾದ್ರೆ ಅದನ್ನು ಯೂಸ್ ಮಾಡಕ್ಕೆ ನಮಗೆ ಅವಕಾಶ ಮಾಡಿಕೊಡಬೇಕು ಫಾರ್ ಎಕ್ಸಾಂಪಲ್ ನೋಡ್ರಿ ಯು ಎಸ್ ಡಾಲರ್ ನೀವು ಇಟ್ಕೊಂಡ್ರೆ ಬೇರೆ ಯಾವುದೇ ದೇಶಕ್ಕೆ ಹೋದ್ರು ಕೂಡ ಏನಪ್ಪ ಅಂದ್ರೆ ಈಸಿಲಿ ಎಕ್ಸ್ಚೇಂಜ್ ಆಗುತ್ತೆ ಅಂದ್ರೆ ಡಾಲರ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಅವರ ದೇಶದ ದೇಶದ ಕರೆನ್ಸಿ ಜೊತೆಗೆ ಅವ್ರ ಏನಪ್ಪ ಅಂದ್ರೆ ಎಕ್ಸ್ಚೇಂಜ್ ಅನ್ನ ಮಾಡ್ಕೊತಾರೆ ಆ ತರದ ಎಕ್ಸ್ಚೇಂಜ್ ಸಿಸ್ಟಮ್ ಏನಪ್ಪ ಅಂದ್ರೆ ಭಾರತದ ರೂಪಾಯಿಗೆ ಬರಬೇಕು ಅದು ಎಲ್ಲಾ ದೇಶಗಳಿಗೂ ಕರೆನ್ಸಿ ಜೊತೆಗೂ ಫುಲ್ ಕನ್ವರ್ಟೇಬಲ್ ಇರಬೇಕು ಮತ್ತೆ ರೆಡಿಯಾಗಿ ಯೂಸ್ ಮಾಡಕ್ ಇರಬೇಕು ಜೊತೆಗೆ ನೋಡ್ರಿ ಅದು ಸಫಿಷಿಯಂಟ್ ಕ್ವಾಂಟಿಟಿಯಲ್ಲಿ ಅವೈಲೇಬಲ್ ಇರಬೇಕು ಅಂದ್ರೆ ಈಗ ನೀವು ಎಷ್ಟು ಹಣ ಬೇಕಲ್ಲ ಅಷ್ಟು ಹಣ ನಿಮ್ ಕಡೆ ಇರಬೇಕಾಗತ್ತೆ ಅವಾಗ ಮಾತ್ರ ನೋಡ್ರಿ ಅದನ್ನ ನಾವೇನಂತ ಕರಿಬಹುದಪ್ಪ ಅಂದ್ರೆ ರಿಸರ್ವ್ ಕರೆನ್ಸಿ ಅಂತ ಕರಿಬಹುದು ಆಮೇಲೆ ನೋಡ್ರಿ ಭಾರತ ಈಗ ಏನ್ ಮಾಡ್ತಿದ್ದ ಫುಲ್ ಅಕೌಂಟ್ ಕನ್ವರ್ಟೆಬಿಲಿಟಿನ ಮಾಡ್ತಾ ಇಲ್ಲ ಹಾಗಾದ್ರೆ ಏನಿದು ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿ ಅಂತಂದ್ರೆ ನೋಡ್ರಿ ಈಗ ಲೋಕಲ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನೇನಪ್ಪ ಅಂದ್ರೆ ಫಾರಿನ್ ಫಾರಿನ್ ಅಸೆಟ್ ಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ಸ್ಥಳೀಯವಾಗಿ ಏನಾದ್ರೂ ಒಂದು ಅಸೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನು ಹೊರದೇಶದಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಡುದು ಮುಕ್ತ ಮಾರುಕಟ್ಟೆ ಅಂತ ನಾವೇನು ಕರಿತೀವಲ್ಲ ಆ ಮುಕ್ತ ಮಾರುಕಟ್ಟೆಗೆ ಇನ್ನೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ ಅಂದ್ರೆ ಈಗ ನೋಡ್ರಿ ನನ್ನಲ್ಲಿ ಏನೋ ಒಂದು ಆಸ್ತಿ ಇದೆ ಅದನ್ನ ಅಂದ್ರೆ ಹೊರದೇಶದಲ್ಲಿ ಅಡ ಇಟ್ಕೊಂಡು ಲೋನ್ ತಗೊಳೋದಿರಬಹುದು ಅಥವಾ ಹೊರದೇಶದ ಆಸ್ತಿ ಮೇಲೆ ಇಲ್ಲಿ ಲೋನ್ ತಗೋದಿರಬಹುದು ಆ ತರದ ಪ್ರಕ್ರಿಯೆಗಳು ಇನ್ನೂ ಕೂಡ ಆಗಿಲ್ಲ ಇದರ ಜೊತೆಗೆ ನೋಡ್ರಿ ಬಹಳಷ್ಟು ಕೂಡ ಏನಪ್ಪಾ ಅಂದ್ರೆ ಕನ್ಸ್ಟೆಂಟ್ಸ್ ಇದೆ ಅಂದ್ರೆ ನಮ್ಮ ಕರೆನ್ಸಿನ ನಾವು ತೆಗೆದುಕೊಂಡಾಗ ಇಲ್ಲಿ ತೊಡಕಗಳು ತುಂಬಾ ಇದೆ ಎಸ್ಪೆಷಲಿ ಏನಂದ್ರೆ ನಮ್ಮ ದೇಶಕ್ಕಿರುವಂತಹ ಮುಖ್ಯ ಫಿಯರ್ ಏನಂದ್ರೆ ಕ್ಯಾಪಿಟಲ್ ಫ್ಲೈಟ್ ಅಂದ್ರೆ ಈಗ ನೋಡ್ರಿ ನಮ್ಮ ದೇಶದಲ್ಲಿ ಏನು ಕ್ಯಾಪಿಟಲಿಸ್ಟ್ ಇದಾರೆ ಅವ್ರ ಏನ್ ಮಾಡಬಹುದಂದ್ರೆ ಹೊರದೇಶಕ್ಕೆ ಹೋಗಿ ಏನ್ ಮಾಡಬಹುದು ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ದೇಶದಲ್ಲಿ ಅಂಬಾನಿ ಈ ಇತರದ ಬೇರೆ ಬೇರೆ ಕ್ಯಾಪಿಟಲಿಸ್ಟ್ ಏನಿದಾರಲ್ಲ ನಮ್ಮ ದೇಶದಲ್ಲಿ ಹೂಡಿಕೆಯನ್ನ ಮಾಡದ್ ಬಿಟ್ಟು ಹೊರದೇಶಕ್ಕೆ ಹೋಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಹೂಡಿಕೆಯನ್ನ ಮಾಡಬಹುದು ಯಾಕೆ ಈ ತರನಾಗಿ ಹೂಡಿಕೆಯನ್ನ ಮಾಡ್ತಾರ ಇಲ್ಲಿರುವಂತಹ ಮಾನಿಟರಿ ಪಾಲಿಸೀಸ್ ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಅಭಿವೃದ್ಧಿಗೆ ಇಲ್ಲದೇ ಇರುವಂತಹ ಅವಕಾಶಗಳು ಹಾಗಾಗಿ ನಾವಿಲ್ಲಿ ಏನ್ ಮಾಡ್ತಾ ಇಲ್ಲ ಅಂದ್ರೆ ಈ ಒಂದು ಕರೆಂಟ್ಸ್ ಫುಲ್ ಕನ್ವರ್ಟೇಬಲ್ ಆಗಕಿನೂ ಬಿಟ್ಟಿಲ್ಲ ಯಾಕಂದ್ರೆ ನೋಡ್ರಿ ಬಹಳಷ್ಟು ದೇಶದ ಬಹಳಷ್ಟು ಜನ ಏನ್ ಮಾಡ್ಬೋದಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ದುಡ್ದು ನಮ್ಮ ದೇಶದ ಹಣವನ್ನ ತೆಗೆದುಕೊಂಡು ವಿದೇಶದಲ್ಲಿ ಅಥವಾ ಹೊರದೇಶದಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಹೂಡಿಕೆಯನ್ನ ಮಾಡಬಹುದು ಅದು ಆಗ್ಬಾರ್ದು ಉದ್ದೇಶಕ್ಕೋಸ್ಕರ ನೋಡ್ರಿ ಆರ್ ಬಿ ಐನೂ ಕೂಡ ಏನಪ್ಪಾ ಅಂದ್ರೆ ಫುಲ್ ಕನ್ವರ್ಟಬಿಲಿಟಿನ ಮಾಡಿಲ್ಲ ಅದೇ ತರ ನೋಡ್ರಿ ಎಕ್ಸ್ಚೇಂಜ್ ರೇಟ್ ಒಲಟಾಲಿಟಿ ಏನಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇವತ್ತು ನೀವು ಡಾಲರ್ ಮತ್ತೆ ರೂಪಿನ ನೋಡಿದಾಗ ರೂಪಿ ಡೆಪ್ರಿಷಿಯೇಷನ್ ಜಾಸ್ತಿ ಇರುತ್ತೆ ಅಂದ್ರೆ ರೂಪಾಯಿ ಅಪಮೌಲೀಕರಣ ಏನಿದೆ ಡಾಲರ್ ಎದುರು ಅದು ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಯಾರೆಲ್ಲ ಹಣವನ್ನು ಇಟ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ವಿದೇಶದ ಜನರು ಹಣವನ್ನ ಇಟ್ಕೊತಾರಲ್ಲ ಅವ್ರಿಗೇನಂದ್ರೆ ಅವ್ರಿಗೆ ಇರುವಂತಹ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ ಇವತ್ತು ನೋಡ್ರಿ ಒಂದು ಡಾಲರ್ ಏನಿರುತ್ತಪ್ಪ ಅಂದ್ರೆ ಎಂಬತ್ತು ರೂಪಾಯಿ ಇದ್ರೆ ನಾಳೆ ಅದು ಎಂಬತ್ತೊಂದು ರೂಪಾಯಿ ಆದ್ರೆ ಒಬ್ಬ ವಿದೇಶಿ ಪ್ರಜೆ ನೋಡ್ರಿ ಎಂಬತ್ತು ರೂಪಾಯಿ ಇಟ್ಕೊಂಡವನು ನಾಳೆ ಎಂಬತ್ತು ರೂಪಾಯಿ ಕೊಟ್ಟರೆ ಅವನಿಗೆ ಒಂದು ಡಾಲರ್ ಬದಲಲ್ಲ ಬದಲಾಗಿ ಪಾಯಿಂಟ್ ನೈನ್ 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 ಡಾಲರ್ ಬರುತ್ತೆ ಹಾಗಾಗಿ ಅವರಲ್ಲಿರುವಂತಹ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ನೋಡ್ರಿ ನಮ್ಮಲ್ಲಿ ಕರೆಂಟ್ ಅಕೌಂಟ್ ಮತ್ತೆ ಕ್ಯಾಪಿಟಲ್ ಅಕೌಂಟ್ ಡೆಫಿಸಿಟ್ ಕೂಡ ಇದರಿಂದ ಆಗ್ತಾ ಹೋಗುತ್ತೆ ಇಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಚೈನಾದ ಅನುಭವವನ್ನು ತೆಗೆದುಕೊಳ್ಬಹುದು ಫಾರ್ ಎಕ್ಸಾಂಪಲ್ ನೋಡ್ರಿ ಚೈನಾನು ಕೂಡ ಏನಪ್ಪ ಅಂದ್ರೆ ರೆನ್ಬಿನಿ ಈ ಒಂದು ರೆನ್ ಮಿನ್ ಬಿ ಈ ಕರೆನ್ಸಿ ಇದೆಯಲ್ಲ ಈ ಕರೆನ್ಸಿಯನ್ನು ಕೂಡ ಅವ್ರು ಯಾವ ತರನಾಗಿ ಅಂತಾರಾಷ್ಟ್ರೀಕರಣ ಮಾಡಿದ್ರೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳಿದೆ ಅದನ್ನು ನಾವು ತೆಗೆದುಕೊಳ್ಬಹುದು ಸೊ ನೋಡ್ರಿ ಎರಡ್ ಸಾವಿರದ ನಾಲ್ಕರವರೆಗೂ ಕೂಡ ಏನಪ್ಪ ಅಂದ್ರೆ ಆರ್ ಎಂ ಬಿ ಅಥವಾ ಅದನ್ನು ನಾವೇನ ರೆನ್ ಬಿನ್ಇ ಅಂತ ನಾವೇನು ಕರಿತೀವಲ್ಲ ಆ ಕರೆನ್ಸಿ ಏನಪ್ಪ ಅಂದ್ರೆ ಔಟ್ಸೈಡ್ ಚೈನಾ ಎಲ್ಲೂ ಕೂಡ ಯೂಸ್ ಮಾಡ್ತಾ ಇರಲಿಲ್ಲ ಇದಾದ್ಮೇಲೆ ನೋಡ್ರಿ ಎರಡ್ ಸಾವಿರದ ಏಳರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಬಾಂಡ್ ಗಳನ್ನ ಮಾಡ್ತಾರೆ ಈ ಬಾಂಡ್ ಗಳ ಹೆಸರು ಏನಪ್ಪ ಅಂದ್ರೆ ಡಿಮ್ಸಮ್ ಬಾಂಡ್ ಮತ್ತೆ ಆಫ್ ಸೋರ್ ಆರ್ ಎಂ ಬಿ ಡಿ ಬಾಂಡ್ ಅಂತ ಕರೀತಾರೆ ಇವುಗಳನ್ನ ಕ್ರಿಯೇಟ್ ಮಾಡ್ತಾರೆ ಜೊತೆಗೆ ನೋಡ್ರಿ ಈ ಕ್ರಿಯೇಟ್ ಮಾಡಿದ್ರ ಜೊತೆಗೆ ಏನಪ್ಪ ಅಂದ್ರೆ ಇವುಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಆರ್ಥಿಕ ಸಂಸ್ಥೆಗಳನ್ನ ಅವ್ರ ಏನ ಮಾಡ್ತಾರೆ ಅಂದ್ರೆ ಹಾಂಕಾಂಗ್ ಅಲ್ಲಿ ತೆಗಿತಾರೆ ಇದಾದ್ಮೇಲೆ ನೋಡ್ರಿ ಎರಡ್ ಸಾವಿರದ ಒಂಬತ್ತರೊತ್ತಿಗೆ ಏನಪ್ಪಾ ಅಂದ್ರೆ ಡಿಮ್ಸಮ್ ಬಾಂಡ್ ಗಳನ್ನ ದಲ್ಲಿರುವಂತ ಫೈನಾನ್ಷಿಯಲ್ ಸಂಸ್ಥೆಗಳು ಕೊಡ್ತಾ ಹೋಗುತ್ತೆ ಎರಡ್ ಸಾವಿರದ ಎಂಟಾದ್ಮೇಲೆ ನೋಡ್ರಿ ಚೈನಾ ಇಲ್ಲಿ ಏನ್ ಒಂದು ಫೇಸ್ಡ್ ಅಪ್ರೋಚ್ ಅನ್ನ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವುದೇ ದೇಶಕ್ಕೆ ಟ್ರೇಡಿಂಗ್ ಟ್ರೇಡಿಂಗನ್ನ ಮಾಡೋದಿದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆರಂಭಿ ಕರೆನ್ಸಿನ ಯೂಸ್ ಮಾಡ್ತಾ ಹೋಗ್ತಾರೆ ಯಾವ್ದಾದ್ರು ದೇಶಕ್ಕೆ ಅವ್ರೇನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿದ್ರೆ ಲಾಂಗ್ ಟರ್ಮ್ ಏನಪ್ಪ ಅಂದ್ರೆ ಹೂಡಿಕೆಯನ್ನ ಮಾಡದಿದ್ರೆ ಅಥವಾ ಬೇರೆ ಒಂದು ವ್ಯಾಪಾರ ಸಂಬಂಧ ಇದ್ರು ಕೂಡ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆರಂಭಿ ಕರೆನ್ಸಿನ ಅವರು ಯೂಸ್ ಮಾಡ್ತಾರೆ ರೆನ್ ಮಿನ್ ಬಿ ಈ ಕರೆನ್ಸಿನ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಯೂಸ್ ಮಾಡ್ತಾರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಈಗ ನೋಡ್ರಿ ಸಾಲ ತೆಗೆದುಕೊಳ್ಳುವಂತ ದೇಶ ಯಾವ್ದು ಕರೆನ್ಸಿ ಆದ್ರೇನೋ ನಮಗೆ ಸಾಲ ಸಿಕ್ಕರೆ ಸಾಕು ಅಂತಿರ್ತಾರೆ ಹೂಡಿಕೆ ಯಾವ ದೇಶದ ಆದ್ರೇನೋ ನಮಗೆ ಡಾಲರ್ ಅಲ್ಲೇ ಬರಬೇಕಂತಿಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ಭಾರತದವರಿಗೆ ಏನಪ್ಪ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ಮತ್ತೆ ಇರಾನ್ ದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಏನ್ ಹೂಡಿಕೆ ಮಾಡ್ತಿದ್ರಲ್ಲ ಅಲ್ಲಿ ಎಷ್ಟು ಹೂಡಿಕೆ ಮಾಡ್ತಿದ್ರ ಅನ್ನೋದು ಇಂಪಾರ್ಟೆಂಟ್ ಹೊರತಾಗಿ ಯಾವ ಕರೆನ್ಸಿಯಲ್ಲಿ ಹೂಡಿಕೆ ಇಂಪಾರ್ಟ್ ಮಾಡ್ತಿದಾರೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಯಾಕಂದ್ರೆ ನೋಡ್ರಿ ಮಹತ್ವ ಏನಿರುತ್ತಂದ್ರೆ ಆ ದೇಶದಲ್ಲಿ ಆ ಪ್ರೊಜೆಕ್ಟ್ ಅಂದ್ರೆ ಏನು ಯಾವ ಯೋಜನೆ ಎತ್ಕೊಂಡಿರ್ತಾರಲ್ಲ ಆ ಯೋಜನೆಗಳು ಚಾಲನೆಗೆ ಬರಬೇಕಾಗತ್ತೆ ಹೊರತು ಆ ಯೋಜನೆಗೆ ನೀವು ಯಾವ ತರನಾಗಿ ಚಾಲನೆಗೆ ಬರ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ನೀವು ಯುಎಸ್ ಡಾಲರ್ ಯೂಸ್ ಮಾಡ್ಕೊಂಡು ಆ ಯೋಜನೆಯನ್ನು ತರ್ತಿರೋ ಅಥವಾ ಇಂಡಿಯನ್ ಕರೆನ್ಸಿಯನ್ನು ಯೂಸ್ ಮಾಡ್ಕೊಂಡು ತರ್ತಿರೋ ಈ ಕರೆನ್ಸಿ ಯೂಸ್ ಮಾಡ್ಕೊಂಡು ಆ ಯೋಜನೆಯನ್ನು ಚಾಲನೆ ತರ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಬದಲಾಗಿ ಅಲ್ಲಿ ಯೋಜನೆ ಚಾಲೆ ಆಗಬೇಕು ಜೊತೆಗೆ ಆ ಯೋಜನೆಯನ್ನು ಏನಪ್ಪ ಅಂದ್ರೆ ಸುಸಜ್ಜಿತವಾಗಿ ನಡೆಯಬೇಕಾಗುತ್ತೆ ಇಲ್ಲಿ ನೋಡ್ರಿ ಚೈನಾ ಏನ್ ಮಾಡ್ತಂದ್ರೆ ಫಸ್ಟ್ ಆರ್ ಎಂ ಬಿನ ಏನ್ ಮಾಡ್ತಪ್ಪ ಅಂದ್ರೆ ಔಟ್ಸೈಡ್ ಚೈನಾನ ಯೂಸ್ ಮಾಡ್ತು ಎಸ್ಪೆಷಲಿ ಏನಂದ್ರೆ ಕರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ ಏನೇ ಮಾಡ್ಬೋದಪ್ಪ ಅಂದ್ರೆ ಕಮರ್ಷಿಯಲ್ ಟ್ರೇಡಿಂಗ್ ಅನ್ನ ಮಾಡಬಹುದು ಅಂದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟ್ ಪೇಮೆಂಟ್ ಅಂದ್ರೆ ಸಾಲಗಳನ್ನ ತೆಗೆದುಕೊಂಡ್ರೆ ಆ ಸಾಲವನ್ನ ತೀರಿಸೋದಕ್ಕೆ ಡಿವಿಡೆಂಡ್ ಪೇಮೆಂಟ್ ಅಂದ್ರೆ ನೋಡ್ರಿ ಲಾಭಾಂಶಗಳಿದ್ರೆ ಆ ಲಾಭಾಂಶವನ್ನ ಕೊಡೋದಕ್ಕೆ ಇದಾದ್ಮೇಲೆ ಏನ್ ಮಾಡ್ತಂದ್ರೆ ಕೆಲವೊಂದಿಷ್ಟು ಸೆಲೆಕ್ಟಿವ್ ಟ್ರಾನ್ಸಾಕ್ಷನ್ಸ್ ಗೆ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ್ದಾದ್ರೂ ದೇಶಕ್ಕೆ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಅಲ್ಲಿ ಆರ್ ಎಂ ಬಿ ಕರೆನ್ಸಿನ ಯೂಸ್ ಮಾಡ್ತು ಜೊತೆಗೆ ಚೈನಾ ಬಿಟ್ಟು ಹೊರದೇಶದಲ್ಲಿ ಹೂಡಿಕೆ ಮಾಡಿದ್ರು ಕೂಡ ಅವ್ರು ಏನ್ ಮಾಡಿದ್ರಂದ್ರೆ ಅಂದ್ರೆ ಫಸ್ಟ್ ಏನ್ ಮಾಡಿದಾರೆ ಅಂದ್ರೆ ಆರ್ ಎಂ ಬಿ ಯೂಸ್ ಮಾಡ್ತಾರೆ ಇದಾದ್ಮೇಲೆ ನೋಡ್ರಿ ಎರಡ್ ಸಾವಿರದ ಒಂಬತ್ತರ ಹೊತ್ತಿಗೆ ಏನ್ ಮಾಡ್ತಂದ್ರೆ ಚೈನಾ ಕೆಲವೊಂದಿಷ್ಟು ದೇಶಗಳ ಜೊತೆಗೆ ಏನ್ ಮಾಡ್ತಂದ್ರೆ ಸ್ವಾಪ್ ಅಗ್ರಿಮೆಂಟ್ ಅನ್ನ ಮಾಡ್ತು ಅಂದ್ರೆ ನೋಡ್ರಿ ಇಷ್ಟು ಹಣ ಇದ್ರೆ ಇಷ್ಟ ನಿಮಗೆ ನಾವೇನ್ ಮಾಡ್ತೀವಿ ಅಂದ್ರೆ ಹಣವನ್ನ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ಹಂಡ್ರೆಡ್ ರುಪೀಸ್ ಇದ್ರೆ ಈಗ ಏನಪ್ಪ ಅಂದ್ರೆ ಯು ಎಸ್ ನ ಒಂದು ಡಾಲರ್ ಅಂತ ಇಟ್ಕೊಂಡ್ರೆ ಈ ಹಂಡ್ರೆಡ್ ರುಪೀಸ್ ಅನ್ನ ನೀವು ಕೊಡ್ತಾ ಹೋಗಬೇಕು ಇದೇನಾಗ್ಬಾರ್ದಂದ್ರೆ ಚೇಂಜಸ್ ಆಗ್ಬಾರ್ದು ಫಾರ್ ಎಕ್ಸಾಂಪಲ್ ನೋಡ್ರಿ ನಾಳೆ ನೂರ ಎರಡು ರೂಪಾಯಿಗೆ ಒಂದು ಡಾಲರ್ ಇದ್ರು ಕೂಡ ಅಂದ್ರೆ ನೂರು ರೂಪಾಯಿಗೆ ಏನ್ ಅಂದ್ರೆ ಒಂದು ಡಾಲರ್ ಅನ್ನ ಕೊಡಬೇಕಾಗತ್ತೆ ಅವಾಗ ಮಾತ್ರ ಅಂದ್ರೆ ಇನ್ವೆಸ್ಟರ್ ಅಲ್ಲಿ ಕರೆನ್ಸಿ ಕಾನ್ಫಿಡೆನ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಮಗೆ ಸರ್ಕಾರಕ್ಕೆ ಲಾಸ್ ಆದ್ರೂ ಸಹ ನೀವೇನ್ ಮಾಡ್ಬೇಕಂದ್ರೆ ಇಷ್ಟು ಹಣವನ್ನ ಕೊಡ್ತೀನಿ ಅಂತ ಹೇಳ್ಬೇಕಾಗತ್ತೆ ಅವಾಗ ಅವ್ರ ಏನ್ ಅಂದ್ರೆ ಆ ಒಂದು ಕರೆನ್ಸಿನ ಎಕ್ಸೆಪ್ಟೆನ್ಸ್ ಮಾಡಕ್ಕೆ ಒಪ್ಕೊಳ್ತಾರೆ ಸೊ ನಡ್ರಿ ಈ ತರದ ಕರೆನ್ಸಿ ಸ್ವಾಪನ್ ಅವರು ಯಾವ್ಯಾವ ದೇಶದ ಜೊತೆಗೆ ಅಗ್ರಿಮೆಂಟ್ ಅನ್ನ ಮಾಡ್ಕೋತಾರೆ ಅಂದ್ರೆ ಬ್ರೆಜಿಲ್ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ಉಜ್ಬೇಕಿಸ್ತಾನ್ ಥೈಲ್ಯಾಂಡ್ ಜೊತೆಗೆ ಮಾಡ್ಕೋತಾರೆ ಇದರಿಂದ ನೋಡ್ರಿ ಅಲ್ಲಿರುವಂತ ಸೆಂಟ್ರಲ್ ಬ್ಯಾಂಕ್ ಗಳು ಏನ್ ಮಾಡ್ತವಪ್ಪ ಅಂದ್ರೆ ಈ ಹಣವನ್ನ ಎಕ್ಸೆಪ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾವೆ ಆಮೇಲೆ ಆಫ್ ಶೋರ್ ಕ್ಲಿಯರಿಂಗ್ ಬ್ಯಾಂಕ್ಸ್ ಏನಿದೆ ಇವು ಕೂಡ ಅಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ಪಾರ್ಟಿಸಿಪೇಟ್ ಅನ್ನ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತವೆ ಇದಾದ್ಮೇಲೆ ನೋಡ್ರಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಶಾಂಘೈ ಟ್ರೇಡ್ ಝೋನ್ ಅನ್ನ ಮಾಡ್ತಾರೆ ಫ್ರೀ ಟ್ರೇಡ್ ಝೋನ್ ಅನ್ನ ಮಾಡ್ತಾರೆ ಇದನ್ನ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿಮೂರಲ್ಲಿ ಲಾಂಚ್ ಮಾಡ್ತಾರೆ ಇದರಿಂದ ಏನಪ್ಪಾ ಅಂದ್ರೆ ಯಾರು ನಾನ್ ರೆಸಿಡೆಂಟ್ಸ್ ಇದಾರೆ ಅಂದ್ರೆ ಆನ್ ಶೋರ್ ಮತ್ತೆ ಆಫ್ ಶೋರ್ ಅಕೌಂಟ್ಸ್ ಇದರಲ್ಲ ಅವರಿಗೆ ಈ ದೇಶದ ಕರೆನ್ಸಿಲಿ ಅಂದ್ರೆ ಆರ್ ಎಂ ಬಿ ಕರೆನ್ಸಿಲಿ ಟ್ರೇಡಿಂಗ್ ಅನ್ನ ಮಾಡಕ್ಕೆ ಅನುಕೂಲಕರವನ್ನ ಮಾಡ್ಕೊಡ್ತಾರೆ ಸೊ ನಾವು ಇಲ್ಲಿ ಮಾಡ್ಬೇಕಾಗಿರುವಂತ ಮುಖ್ಯ ಗುರಿ ಏನು ಅಥವಾ ಮುಖ್ಯ ಹಂತ ಏನಂದ್ರೆ ಈ ಕರೆನ್ಸಿ ಸ್ವಾಪ್ ಈಗ ನಾವು ರಷ್ಯಾ ಜೊತೆಗೂ ಮಾಡಿದಾಗೂ ಕೂಡ ಏನಪ್ಪ ಅಂದ್ರೆ ಅವರ ರಷ್ಯನ್ ರುಪೀಸ್ ರೂಪಾಯಿ ಏನಿದೆ ನಮ್ದು ರೂಬೆಲ್ ಏನಿದೆ ನಮ್ಮ ರೂಪಾಯಿ ಏನಿದೆ ಅಲ್ಲ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೋಬೇಕು ಅಂತಾರಾಷ್ಟ್ರೀಯವಾಗಿ ಅದೇನಾದ್ರು ವೇರಿಯೇಷನ್ ಆಗಲಿ ಬಟ್ ಒಂದು ಅಗ್ರಿಮೆಂಟ್ ಪ್ರಕಾರ ನಾವು ಇಷ್ಟೇ ಹಣವನ್ನ ಕೊಡ್ತೀವಿ ಅಂತ ಹೇಳ್ಬೇಕು ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಡಾಲರ್ ಅಲ್ಲೇ ಈಗ ನಾವು ನೂರು ರೂಪಾಯಿ ಕೊಟ್ರೆ ಒಂದು ಡಾಲರ್ ಬರುತ್ತೆ ಅಂತ ಇಟ್ಕೋರಿ ನಾಳೆ ಏನಪ್ಪ ಅಂದ್ರೆ ಅವರು ನೂರ ಹತ್ತು ರೂಪಾಯಿಗೆ ಒಂದು ಡಾಲರ್ ಆದ್ರೂ ಸಹ ಅವರು ನೂರು ರೂಪಾಯಿ ಕೊಟ್ಟಕ್ಕೆ ನಾವು ಅವ್ರಿಗೆ ಒಂದು ಡಾಲರ್ ಅನ್ನ ಕೊಡಬೇಕಾಗತ್ತೆ ಈ ತರದ ಕೆಲವೊಂದಿಷ್ಟು ಅಗ್ರಿಮೆಂಟ್ ಅನ್ನ ನಾವ್ ಇಲ್ಲಿ ಏನಪ್ಪಾ ಅಂದ್ರೆ ಮಾಡ್ಕೋಬೇಕಾಗತ್ತೆ ಅವಾಗ ಮಾತ್ರ ನೋಡ್ರಿ ಹೂಡಿಕೆದಾರರ ಕಾನ್ಫಿಡೆನ್ಸ್ ಏನಿರುತ್ತೆ ಆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ನಮ್ಮ ಕರೆನ್ಸಿ ಏನಪ್ಪ ಅಂದ್ರೆ ಬೇರೆ ಬೇರೆ ದೇಶಗಳು ಕೂಡ ಬಳಸಕ್ಕೆ ಸಾಧ್ಯ ಆಗುತ್ತೆ ಇದಾದ್ಮೇಲೆ ನೋಡ್ರಿ ದೀರ್ಘಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಆರ್ ಎಂ ಬಿ ಏನಿರುತ್ತಲ್ಲ ಅದು ಅಂತಾರಾಷ್ಟ್ರೀಕರಣವಾಗುತ್ತೆ ಅದನ್ನು ಕೂಡ ಏನ್ ಅಂದ್ರೆ ರಿಸರ್ವ್ ಕರೆನ್ಸಿ ಸ್ಟೇಟಸ್ ಏನ್ ಅಂದ್ರೆ ಸೇರಿಸ್ತಾರೆ ಯಾವಾಗ ಸೇರಿಸ್ತಾರಪ್ಪ ಅಂದ್ರೆ ಯಾವಾಗ ಅದಕ್ಕೆ ನೋಡ್ರಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತಲ್ಲ ಅವಾಗ ಏನ್ ಅಂದ್ರೆ ರಿಸರ್ವ್ ಕರೆನ್ಸಿ ಗೆ ಅದನ್ನ ಸೇರಿಸ್ತಾರೆ ಇದಾದ್ಮೇಲೆ ನೋಡ್ರಿ ಇಲ್ಲಿ ಒಟ್ಟು ಎಷ್ಟು ಅದನ್ನ ಬಳಸ್ತಾರಪ್ಪ ಅಂದ್ರೆ ಎರಡು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ಅಷ್ಟು ಆರ್ ಎಂಬ ಇಲ್ಲಿ ಏನ್ ಅಂದ್ರೆ ಬಳಸ್ತಾ ಹೋಗ್ತಾರೆ ಹಾಗಾದ್ರೆ ನಮ್ಮ ದೇಶದ ಕರೆನ್ಸಿನ ಪ್ರಮೋಟ್ ಮಾಡಕ್ಕೆ ನಾವೇನ್ ಸುಧಾರಣೆಗಳನ್ನ ಮಾಡ್ಬೇಕಂದ್ರೆ ಸೊಟ್ರಿ ಅದಕ್ಕೋಸ್ಕರ ಬಹಳಷ್ಟು ಸುಧಾರಣೆಗಳನ್ನ ಮಾಡ್ಕೋಬೇಕಾಗತ್ತೆ ಅವಾಗ ಮಾತ್ರ ನೋಡ್ರಿ ರೂಪಾಯಿ ಅಂತಾರಾಷ್ಟ್ರೀಯಕರಣವಾಗುತ್ತೆ ಫಸ್ಟ್ ಆಫ್ ಆಲ್ ನಾವ್ ಏನ್ ಅಂದ್ರೆ ಫ್ರೀಲಿ ಕನ್ವರ್ಟೇಬಲ್ ಅನ್ನ ಅಲೋ ಮಾಡ್ಬೇಕಾಗತ್ತೆ ಅದಕ್ಕೋಸ್ಕರ ನೋಡ್ರಿ ನಾವು ಫುಲ್ ಕನ್ವರ್ಟಬಿಲಿಟಿ ಒಂದು ಏನಿದೆ ಅಂದ್ರೆ ಫುಲ್ ಕನ್ವರ್ಟೆಬಿಲಿಟಿ ಟಾರ್ಗೆಟ್ ಅನ್ನ ಏನಪ್ಪ ಅಂದ್ರೆ ಎರಡ್ ಸಾವಿರದ ಅರವತ್ ಹೊತ್ತಿಗೆ ಇಟ್ಕೋಬೇಕಾಗತ್ತೆ ಜೊತೆಗೆ ನೋಡ್ರಿ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಏನಿದೆ ಅವು ಏನಪ್ಪ ಅಂದ್ರೆ ನಮ್ಮ ಮತ್ತೆ ಹೊರದೇಶದ ಮಧ್ಯೆ ಅಂದ್ರೆ ನಮ್ಮ ಮತ್ತೆ ಹೊರದೇಶದ ಮತ್ತೆ ಫ್ರೀ ಆಗಿ ಮೂವ್ಮೆಂಟ್ ಆಗಂಗೆ ನಾವೇನ್ ಮಾಡಬೇಕಂದ್ರೆ ಅವಕಾಶಗಳನ್ನ ಮಾಡ್ಬೇಕಾಗತ್ತೆ ಇದರಿಂದ ನೋಡ್ರಿ ಫಾರಿನ್ ಇನ್ವೆಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿರುವಂತಹ ಪ್ರಾಪರ್ಟಿನ ಈಸಿಯಾಗಿ ಬೈ ಮಾಡ್ತಾರೆ ಮತ್ತೆ ಸೆಲ್ ಮಾಡ್ತಾರೆ ಅಂದ್ರೆ ರೂಪಾಯಿ ಒಳಗೆ ಖರೀದಿ ಮಾಡಿ ಸೆಲ್ ಮಾಡ್ತಾರೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ನೋಡ್ರಿ ರೂಪಾಯಿ ಹೆಚ್ಚಿನ ಲಿಕ್ವಿಡಿಟಿ ಆಗುತ್ತೆ ಜೊತೆಗೆ ಏನಾಗುತ್ತೆ ಅಂದ್ರೆ ಹೆಚ್ಚು ಅದು ಅಟ್ರಾಕ್ಟಿವ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾರಾದರೂ ಹೊರದೇಶದ ಪ್ರಜೆಗಳು ನಮ್ಮ ದೇಶದಲ್ಲಿ ಏನಾದ್ರೂ ರಿಯಲ್ ಎಸ್ಟೇಟ್ ಭೂಮಿ ಇದೆ ಅಂತ ತಿಳ್ಕೊರಿ ಇಲ್ಲಿ ಸೈಟ್ ತಗೊಂಡ್ ಅವ್ರು ರೀಸೆಲ್ ಮಾಡ್ಬೇಕಂದ್ರೆ ಅವ್ರಿಗೆ ನಾವು ರುಪೀಸ್ ಅಲ್ಲೇ ಅಲೋ ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ಹೆಚ್ಚಿನ ವ್ಯಾಲ್ಯೂ ಬರುತ್ತೆ ಜೊತೆಗೆ ಅವ್ರು ಏನಪ್ಪ ಅಂದ್ರೆ ರುಪೀಸ್ ಅನ್ನ ಶೇಖರಣೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಏನಂದ್ರೆ ರೂಪಾಯಿ ಇರುವಂತ ಒಂದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ತರನ ನೋಡ್ರಿ ಆರ್ ಬಿ ಐದರು ಕೂಡ ಏನ್ ಮಾಡ್ಬೇಕಂದ್ರೆ ಇನ್ನೂ ಕೂಡ ಡೀಪರ್ ಮತ್ತೆ ಮೋರ್ ಲಿಕ್ವಿಡ್ ರುಪಿ ಬಾಂಡ್ಸ್ ಮಾರ್ಕೆಟ್ ಅನ್ನ ತೆಗಿಬೇಕಾಗತ್ತೆ ಇದರಿಂದ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಹೂಡಿಕೆದಾರರು ಏನಿದಾರಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಭಾರತದ ಪಾರ್ಟ್ನರ್ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ರೂಪಾಯಿ ಒಳಗೆ ಅವರು ಹೂಡಿಕೆಯನ್ನ ಮಾಡ್ತಾ ಹೋಗ್ತಾರೆ ಅದೇ ತರನ ನೋಡ್ರಿ ಇಂಡಿಯಾದ ಎಕ್ಸ್ಪೋರ್ಟರ್ ಮತ್ತೆ ಇಂಪೋರ್ಟರ್ ಯಾರು ಇದಾರಾ ಅವ್ರಿಗೆ ಏನ್ ಮಾಡಬೇಕಂದ್ರೆ ನೀವೇನಾದ್ರೂ ಇನ್ ಮುಂದೆ ಇನ್ವಾಯ್ಸ್ ಅನ್ನ ಮಾಡದಿದ್ರೆ ನಿಮ್ಮ ಟ್ರಾನ್ಸಾಕ್ಷನ್ಸ್ ಏನ್ ಮಾಡ್ರಿ ಅಂದ್ರೆ ರೂಪೀಸ್ ಅಲ್ಲೇ ಮಾಡ್ರಿ ಅದರಿಂದ ಏನಾಗುತ್ತೆ ಅಂದ್ರೆ ಟ್ರೇಡ್ಸ್ ಸೆಟಲ್ಮೆಂಟ್ಸ್ ಏನಿದೆ ಎಕ್ಸ್ಪೋರ್ಟ್ ಗೆ ಅವೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ರೂಪಾಯಲ್ಲಿ ಸೆಟಲ್ಮೆಂಟ್ ಆಗೋದ್ರಿಂದ ನೋಡ್ರಿ ರೂಪಾಯಿಗೆ ಇರುವಂತ ವ್ಯಾಲ್ಯೂ ಅಥವಾ ಅದಕ್ಕಿರುವಂತ ಡಿಮ್ಯಾಂಡ್ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದ್ರ ಜೊತೆಗೆ ನಾವು ಕೆಲವೊಂದಿಷ್ಟು ದೇಶಗಳ ಜೊತೆಗೆ ನೋಡ್ರಿ ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಅನ್ನ ಮಾಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಶ್ರೀಲಂಕಾ ಜೊತೆಗೆ ನಾವೇನ್ ಮಾಡಬೇಕಂದ್ರೆ ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಅನ್ನ ಮಾಡಬೇಕಾಗುತ್ತೆ ಇದರಿಂದ ಅಂದ್ರೆ ನೋಡ್ರಿ ನಾವು ಆ ದೇಶದ ಜೊತೆಗೆ ಯಾವುದೇ ಒಂದು ವ್ಯವಹಾರಗಳನ್ನ ಮಾಡಬೇಕಾದ್ರೆ ರೂಪಾಯಿಯಲ್ಲ ಮಾಡಬಹುದು ಯಾವುದೇ ತರನಾಗ ಏನಪ್ಪ ಅಂದ್ರೆ ರಿಸರ್ವ್ ಕರೆನ್ಸಿಯ ಅವಶ್ಯಕತೆ ಇರಲ್ಲ ಅಂದ್ರೆ ನಾವು ನೋಡ್ರಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾದ್ರೆ ರೂಪಾಯಿಯಲ್ಲೇ ಹೂಡಿಕೆಯನ್ನ ಮಾಡಬಹುದು ಅಲ್ಲಿ ರಿಸರ್ವ್ ಕರೆನ್ಸಿಯ ಅವಶ್ಯಕತೆ ಬರುತ್ತಿಲ್ಲ ಸೊ ನೋಡ್ರಿ ಯಾವ ತರನಾಗಿ ಅಂತಾರಾಷ್ಟ್ರೀಯವಾಗಿ ಏನಪ್ಪಾ ಅಂದ್ರೆ ಡಿಮ್ಯಾಂಡ್ ಮತ್ತೆ ಸಪ್ಲೈ ಇರುತ್ತೆ ಅಂದ್ರೆ ಈಗ ನಾವು ನೋಡೋದಾದ್ರೆ ನೋಡ್ರಿ ಯಾವ ತರನಾಗಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತಂದ್ರೆ ಈ ಅರ್ಥಶಾಸ್ತ್ರದ ಡಿಮ್ಯಾಂಡ್ ಅಂಡ್ ಸಪ್ಲೈ ಕರು ಪ್ರಕಾರ ಏನಪ್ಪ ಅಂದ್ರೆ ಕರೆನ್ಸಿಯ ಸಪ್ಲೈ ಕಮ್ಮಿ ಆದಾಗ ಏನಾಗತ್ತಪ್ಪ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಕರೆನ್ಸಿಯ ಸಪ್ಲೈ ಜಾಸ್ತಿ ಆದಾಗ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಸೊ ನೋಡ್ರಿ ನಾವು ಡಿಮ್ಯಾಂಡ್ ಜಾಸ್ತಿ ಮಾಡಬೇಕಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಬೇಡಿಕೆನ ಜಾಸ್ತಿ ಮಾಡ್ಬೇಕು ಆ ಬೇಡಿಕೆ ಯಾವಾಗ ಜಾಸ್ತಿ ಅಂದ್ರೆ ಈ ಎಲ್ಲ ಚಟುವಟಿಕೆಗಳೇನಿದೆಯಲ್ಲ ಸಾಧ್ಯ ಆದಾಗ ಮಾತ್ರ ನೋಡ್ರಿ ರೂಪಾಯಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಏನಾಗತ್ತಂದ್ರೆ ಆಟೋಮೆಟಿಕ್ಲಿ ರೂಪಾಯಿರುವಂತ ಮೌಲ್ಯ ಅಥವಾ ರೂಪಾಯಿ ಮೌಲ್ಯ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದ್ರ ಜೊತೆಗೆ ನೋಡ್ರಿ ನಾವ್ ಇನ್ನೂ ಕೂಡ ಏನ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಟ್ಯಾಕ್ಸ್ ಇನ್ಸೆಂಟಿವ್ಸ್ ನ ಕೊಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಯಾರಾದ್ರೂ ಫಾರಿನ್ ಬಿಸ್ನೆಸ್ ಮ್ಯಾನ್ ಏನಂದ್ರೆ ರೂಪಾಯೊಳಗೆ ಆಪರೇಷನ್ ಮಾಡ್ತಿದ್ರೆ ಅಥವಾ ರೂಪಾಯೊಳಗೆ ವ್ಯವಹಾರವನ್ನು ಮಾಡ್ತಿದ್ರೆ ಅವ್ರಿಗೆ ನಾವೇನ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಇನ್ಸೆಂಟಿವ್ಸ್ ಅನ್ನ ಕೊಡಬೇಕಾಗುತ್ತೆ ಅಂದ್ರೆ ನೋಡ್ರಿ ಇಷ್ಟು ಹಣವನ್ನ ಇಟ್ಕೊಂಡ್ರೆ ನಾವು ನಿಮ್ಗೆ ಇಷ್ಟು ಕನ್ಸೆಷನ್ ಅನ್ನ ಕೊಡ್ತೀವಿ ಟ್ಯಾಕ್ಸ್ ಕಟ್ ಅನ್ನ ಮಾಡ್ತೀವಿ ಆ ತರದ ಇನ್ಸೆಂಟಿವ್ಸ್ ಅನ್ನ ಕೊಡಬೇಕಾಗುತ್ತೆ ಜೊತೆಗೆ ನೋಡ್ರಿ ಆರ್ ಬಿ ಐ ಮತ್ತೆ ಫೈನಾನ್ಸ್ ಏನು ಏನ್ ಮಾಡ್ಬೇಕಾಗತ್ತಂದ್ರೆ ಕರೆನ್ಸಿ ಮ್ಯಾನೇಜ್ಮೆಂಟ್ ಏನಿದೆ ಅಂದ್ರೆ ನಮ್ಮ ಕರೆನ್ಸಿ ಸ್ಥಿರತೆ ಬಗ್ಗೆ ಅವ್ರ ಏನಪ್ಪ ಅಂದ್ರೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ ಎಸ್ಪೆಷಲಿ ನೋಡ್ರಿ ನಮ್ಮ ಕರೆನ್ಸೀಸ್ ಏನ್ ಕಮ್ಮಿ ಆಗ್ತಾ ಇದೆ ಅದನ್ನು ನೋಡಬೇಕು ಜೊತೆಗೆ ಏನಪ್ಪ ಅಂದ್ರೆ ಎಷ್ಟು ಟೈಮಿಗೆ ಯಾವ ಕರೆನ್ಸಿ ಇಶ್ಯೂಸ್ ಮಾಡಬೇಕು ಮತ್ತೆ ಯಾವ ಕರೆನ್ಸಿನ ಮಾರುಕಟ್ಟೆಯನ್ನು ತೆಗೆದ್ ಆ ಹಾಕಬೇಕು ಅಂದ್ರೆ ನೋಡ್ರಿ ಯಾವಾಗ ನಾವು ಡಿಮಾನಿಟೈಸೇಷನ್ ಮಾಡಬೇಕು ಯಾವಾಗ ಮತ್ತೆ ಏನಪ್ಪ ಅಂದ್ರೆ ರಿಮಾನಿಟೈಸೇಷನ್ ಮಾಡ್ಬೇಕು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಎಕ್ಸ್ಚೇಂಜ್ ರೇಟ್ ಏನಿದೆಯಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ನೋಡ್ರಿ ಹೆಚ್ಚು ನಾವು ಡಿಮಾನಿಟೈಸೇಷನ್ ಮಾಡ್ದಂಗೆ ಅಂದ್ರೆ ರೂಪಾಯಿ ಅಪಮೌಲೀಕರಣ ಮಾಡ್ದಂಗೆ ನೋಡ್ರಿ ಈ ಹೂಡಿಕೆದಾರರಲ್ಲಿ ಇರುವಂತಹ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಏನಾದರೂ ಸ್ಟಾರ್ಟ್ ಮಾಡದಿದ್ರೆ ನಾವೇನ್ ಮಾಡಬೇಕಂದ್ರೆ ಈಗ ರೂಪಿಯನ್ನ ಏನ್ ಮಾಡಬೇಕಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಕರೆನ್ಸಿ ಆಗಿ ಸಂಸ್ಥೆಗಳಲ್ಲಿ ಬಳಸಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಅಂದ್ರೆ ನೋಡ್ರಿ ಚೈನಾ ಯಾವ ತರನಾಗಿ ಅಂತಾರಾಷ್ಟ್ರೀಯವಾಗಿ ಹೂಡಿಕೆ ಮಾಡದಿದ್ರೆ ಆರ್ ಎಂ ಬಿ ಕರೆನ್ಸಿಯಲ್ಲಿ ಮಾಡ್ತಲ್ಲ ಅದೇ ತರನಾಗಿ ಭಾರತನೂ ಕೂಡ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಅಥವಾ ಹೊರದೇಶಗಳಲ್ಲಿ ಹೂಡಿಕೆ ಮಾಡ್ತಿದ್ರೆ ರೂಪಾಯಿಗಳಲ್ಲಿ ಮಾಡಬೇಕಾಗತ್ತೆ ಇದರಿಂದ ನೋಡ್ರಿ ಇದಕ್ಕೆ ರೂಪಾಯಿಗಿದ್ದಂತ ಪ್ರೊಫೈಲ್ ಕೂಡ ಜಾಸ್ತಿ ಆಗುತ್ತೆ ಅದನ್ನ ಎಕ್ಸೆಪ್ಟೇಬಲ್ ಮಾಡೋರು ಕೂಡ ಜಾಸ್ತಿ ಆಗ್ತಾರೆ ಅಂದ್ರೆ ಅದನ್ನ ತೆಗೆದುಕೊಳ್ಳೋರು ಕೂಡ ಜಾಸ್ತಿ ಆಗ್ತಾರೆ ಜೊತೆಗೆ ನೋಡ್ರಿ ತಾರಾಪೌರ ಕಮಿಟಿ ಅವರು ತೊಂಬತ್ತೇಳರಿಂದ ಎರಡ್ ಸಾವಿರದ ಆರವರೆಗಡೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಶಿಫಾರಸುಗಳನ್ನು ಮಾಡಿದರೆ ಈ ಶಿಫಾರಸುಗಳನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಇವರೇನು ಹೇಳಿದ್ದಾರೆ ಫಿಸಿಕಲ್ ಡೆಫಿಸಿಟ್ ಏನಿದೆ ಅದೇನಪ್ಪ ಅಂದ್ರೆ ಮೂರುವರೆ ಪರ್ಸೆಂಟ್ ಕಿಂತ ಕಮ್ಮಿ ಇರಬೇಕು ಈ ಕಮಿಟಿಯ ಪ್ರಕಾರ ಏನಪ್ಪ ಅಂದ್ರೆ ಫಿಸಿಕಲ್ ಡೆಫಿಸಿಟ್ ಏನಿದೆ ಅದನ್ನ ನಾವು ಮೂರುವರೆ ಪರ್ಸೆಂಟ್ ಕಮ್ಮಿ ಮಾಡಬೇಕು ಜೊತೆಗೆ ನಮ್ಮ ಇನ್ಫ್ಲೇಷನ್ ಏನಿದೆ ಅದು ಮೂರರಿಂದ ಐದು ಪರ್ಸೆಂಟ್ ಇರಬೇಕು ಈಗ ಕರೆಂಟ್ ನೋಡ್ರಿ ಆರ್ ಬಿ ಐ ಇನ್ಫ್ಲೇಷನ್ ಟಾರ್ಗೆಟ್ ಏನಿದೆ ಫೋರ್ ಪ್ಲಸ್ ಆರ್ ಮೈನಸ್ ಟು ಪರ್ಸೆಂಟೇಜ್ ಅಂದ್ರೆ ಎರಡರಿಂದ ಆರು ಪರ್ಸೆಂಟ್ ಏನ್ ಇಟ್ಕೊಂಡಿದ್ರಲ್ಲ ಅದನ್ನ ನೀವೇನ್ ಮಾಡಿ ಅಂದ್ರೆ ಮೂರರಿಂದ ಐದು ಪರ್ಸೆಂಟ್ ಮಾಡ್ರಿ ಅಂತ ಹೇಳಿದರೆ ಜೊತೆಗೆ ನೋಡ್ರಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಕೂಡ ಏನಿರಬೇಕಪ್ಪ ಅಂದ್ರೆ ಐದು ಪರ್ಸೆಂಟ್ ಗಿಂತ ಕಮ್ಮಿ ಇರಬೇಕಂತ ಹೇಳಿದಾರೆ ಅಂದ್ರೆ ನಮ್ಮ ಬ್ಯಾಂಕ್ಗಳಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಥವಾ ಎನ್ ಪಿ ಐದು ಪರ್ಸೆಂಟ್ ಕಿಂತ ಕಮ್ಮಿ ಆಗ್ಬೇಕಂತ ಹೇಳಿ ತಾರಾಪೌರ ಕಮಿಟಿ ಅವರು ಏನ್ ಮಾಡಿದ್ದಾರೆ ಶಿಫಾರಸುಗಳನ್ನ ಮಾಡಿದ್ದಾರೆ ಈಗ ನೋಡ್ರಿ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಅಂತಾರಾಷ್ಟ್ರೀಕರಣ ಯಾವ ತರನಾಗಿ ಅನ್ನೋದಕ್ಕೋಸ್ಕರ ಕೆಲವೊಂದಿಷ್ಟು ರೋಡ್ ಮ್ಯಾಪ್ ಅನ್ನು ಹಾಕೋಬೇಕು ಜೊತೆಗೆ ಏನಪ್ಪ ಅಂದ್ರೆ ಇದು ಭಾರತದ ಬಿಸ್ನೆಸ್ ಮ್ಯಾನ್ ಗಳು ಏನಿದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯವಾಗಿ ವ್ಯವಹಾರಗಳನ್ನು ಮಾಡಕ್ಕೆ ಮತ್ತೆ ಹೂಡಿಕೆಯನ್ನು ಮಾಡಕ್ಕೆ ರೂಪಿಯ ಒಳಗಡೆ ಮಾಡುವಂತ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂದ್ರೆ ನಮ್ಮ ದೇಶದಿಂದ ಯಾರಾದ್ರೂ ಹೂಡಿಕೆ ಮಾಡ್ತಿದ್ರೆ ಅವರಿಗೆ ರೂಪಾಯಲ್ಲೇ ಹೂಡಿಕೆ ಮಾಡ್ರಿ ಅಂತ ಹೇಳಿ ಎನ್ಕರೇಜ್ಮೆಂಟ್ ಅನ್ನ ಮಾಡಬೇಕು ಇದರಿಂದ ನೋಡ್ರಿ ರೂಪಿ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ ಇದ್ರ ಜೊತೆ ಜೊತೆಗೆ ಅದಕ್ಕಿರುವಂತಹ ಸ್ಥಿರತೆ ಕೂಡ ಜಾಸ್ತಿ ಆಗುತ್ತೆ ಅದೇ ತರನ ನೋಡ್ರಿ ಭಾರತದ ನಾಗರಿಕರಿಗೂ ಕೂಡ ಏನಪ್ಪ ಅಂದ್ರೆ ಇದರಿಂದ ಬೆನಿಫಿಟ್ ಆಗುತ್ತೆ ಆಂಧ್ರಪ್ರದೇಶ ಆಂತರ್ಪ್ರೈಸಸ್ ಮತ್ತೆ ಸರ್ಕಾರದವರು ಏನ್ ಮಾಡಬೇಕಂದ್ರೆ ಏನು ಫೈನಾನ್ಸ್ ಡೆಫಿಸಿಟ್ ಇದೆ ಅಂದ್ರೆ ಆರ್ಥಿಕ ಕೊರತೆ ಇದೆಲ್ಲ ವಿತ್ತೀಯ ಕೊರತೆಯನ್ನ ಕಮ್ಮಿ ಮಾಡಬೇಕು ಅದೇ ತರನ ನೋಡ್ರಿ ನಾವೇನ್ ಮಾಡಬೇಕಾಗತ್ತಂದ್ರೆ ರೂಪಿ ಕನ್ವರ್ಟೆಬಿಲಿಟಿ ಅಂದ್ರೆ ಟ್ರೇಡ್ ಬ್ಯಾಲೆನ್ಸಿಗೆ ಯಾವ ತರನಾಗಿ ರೂಪಿ ಕನ್ವರ್ಟೆಬಿಲಿಟಿ ಇದೆ ಮತ್ತೆ ಎಕ್ಸ್ಚೇಂಜ್ ರೇಟ್ ಇದೆಲ್ಲ ಅದೂ ಕೂಡ ಏನಪ್ಪಾ ಅಂದ್ರೆ ತುಂಬಾ ಡೆಲಿಕೇಟ್ ಆಗಿ ಬ್ಯಾಲೆನ್ಸ್ ಅನ್ನ ಮಾಡಬೇಕಾಗತ್ತೆ ಹಾಗಾಗಿ ನೋಡ್ರಿ ಒಂದು ಕರೆನ್ಸಿ ಮ್ಯಾನೇಜ್ಮೆಂಟ್ ಪಾಲಿಸೀಸ್ನ ತಂದು ನಾವು ಇನ್ಸ್ಟಿಟ್ಯೂಷನ್ ಅನ್ನ ಮಾಡಿದ್ರೆ ಅಂದ್ರೆ ಅದನ್ನ ಇನ್ಸ್ಟಿಟ್ಯೂಷನೈಸೇಷನ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ರೂಪಿ ಸ್ಟೇಬಲ್ ಆಗುತ್ತೆ ಒಟ್ಟಾರೆ ನೋಡ್ರಿ ಈ ಎಲ್ಲ ಇದು ಮಾಡಿದ್ರೆ ಏನಾಗತ್ತಪ್ಪ ಅಂದ್ರೆ ರೂಪಿ ಸ್ಟೆಬಿಲೈಸೇಷನ್ ಜಾಸ್ತಿ ಆಗುತ್ತೆ ಅವಾಗ ಮಾತ್ರ ನೋಡ್ರಿ ನಿಮ್ಗೆ ಅಂದ್ರೆ ಅಂತಾರಾಷ್ಟ್ರೀಯವಾಗಿ ರೂಪಾಯಿಯ ಬಳಕೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಫಿರೋಜ್ ವರುಣ್ ಗಾಂಧಿ ಅವರು ಏಟ್ ಆರ್ಟಿಕಲ್ಸ್ ಬರೀತಾರೆ ಎಲ್ಲ ಆರ್ಟಿಕಲ್ಸ್ ಕೂಡ ಏನಪ್ಪ ಅಂದ್ರೆ ನಮ್ಮ ಎಕ್ಸಾಮಿನೇಷನ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೋಡ್ರಿ ಸಮ್ ಟೈಮ್ಸ್ ಬ್ಯಾಕ್ ಯು ಏನ್ ಮಾಡಿದ್ರೆ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಮೆಂಬರ್ಸ್ ಯಾವ ತರನಾಗಿ ಅಟೆಂಡ್ ಆಗ್ತಾ ಇದೆ ಮತ್ತೆ ಅವರ ಪ್ರೊಡಕ್ಟಿವಿಟಿ ಯಾವ ತರನಾಗಿದೆ ನಾವು ಏನ್ ಇಂಪ್ರೂವ್ ಮಾಡ್ಬೇಕಂತ ಬರ್ತಿದ್ರು ಹಾಗಾಗಿ ನೋಡ್ರಿ ಯಾವ್ದೇ ಯಾವ್ದೇ ಆರ್ಟಿಕಲ್ಸ್ ಬಂದ್ರು ಫಿರೋಜ್ ವರುಣ್ ಗಾಂಧಿ ಅವರು ಬಂದಿದ್ದು ಅದು ನಮ್ಮ ಒಂದು ಒಂದು ಸ್ಟಡೀಸ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು